वेलकम बैक। कांग्रेस पाकिस्तान पार्टी अंत बसनगौड़ पार्टी यत्नार सोनिया गांधी राहुल गांधी पाकिस्तान एजेंट्स अन्नुवंतह ओंदु मातन्न हेळ्ता इद्दरु। आ संदर्भदल्लि सिद्दरामय्यवर एंट्री आगुत्ते। सिद्दरामय्यवरन्न कंड तक्षणवे अल्लि मातन्न निल्लिसिद्दारे बसनगौड़ पाटील यत्नाळ अवरु। सिद्दरामय्यवरु बर्तारे आसनल्लि मातुगळन्न हेळ्ता इद्दवरु सडन् आगि तन्न मातन्ने निल्लिसुत्तारे शासक यत्नाळ। सिद्दरामय्य नोडि सैलेंट आगि होग्तारे शेक हैंड माडि होगिद्दारे शासक यत्नाळ। आ संदर्भदल्लि जंटि सुद्दिगोष्ठि नडेसोण अंदिद्दारे सिद्दु। कांग्रेस पाकिस्तान कांग्रेस पार्टी अदु सोनिया गांधी देश विरोधी राहुल गांधी देश विरोधी इवरेल्ल पाकिस्तान एजेंट अदार बीजेपी हेळुवंत नैतिकते इवरल्लि एनू इल्ल। इवत्तेनु नमगे देशद्रोह अतार ಕಾಶ್ಮೀರದಲ್ಲಿ ಧ್ವಜಾರೋಹಣ ಮಾಡುವಾಗ ಗುಂಡು ಹಾಕದಂತವರು ಇದಗಾ ಮೈದಾನದಲ್ಲಿ ಗುಂಡು ಹಾಕ ಏನು ಧ್ವಜಾರೋಹಣ ಮಾಡಕ ಗುಂಡು ಹಾಕದಂತವರು ಇಂತ ಒಂದು ಕಾಂಗ್ರೆಸ್ ಸ್ವತಂತ್ರ ಭಾರತದ ನಂತರದ ಕಾಂಗ್ರೆಸ್ ಇವತ್ತು ಪೂರ್ತಿ ಹಾಳಾಗಿದೆ। ಬನ್ನಿ ಸರ್ ತಾ जंटि पत्रिका हाईकोर्ट नल्लि हिजाब विचारणे इवत्तु आरंभ आगिदे। ಸಿಜೆ ಋತುರಾಜ್ ಅವಸ್ತಿ ನೇತೃತ್ವದ ಪೀಠದಲ್ಲಿ ಈಗ ವಿಚಾರಣೆ ಆರಂಭ ಆಗಿದ್ದು ಇವತ್ತೇ ಹೈಕೋರ್ಟ್ ಆದೇಶ ಹೊರ ಬರುತ್ತಾ ಅನ್ನುವಂತ ಒಂದು ನಿರೀಕ್ಷೆ ಪ್ರಶ್ನೆಗಳು ಇದೆ। ನಾಲ್ಕು ದಿನದ ವಿಚಾರಣೆ ಇವತ್ತು ಸತತವಾಗಿ ನಡೆಯತಾ ಇದೆ। ಸೋಮವಾರಕ್ಕೆ ಮುಂದೂಡಲಾಗಿತ್ತು, ಸೋಮವಾರದಿಂದ ಈಗ ಕಂಟಿನ್ಯೂಸ್ ಆಗಿ ವಿಚಾರಣೆ ನಡೆಯತಾ ಇದ್ದು ಹೈಕೋರ್ಟ್ ನಲ್ಲಿ ಇವತ್ತು 5ನೇ ದಿನದ ವಿಚಾರಣೆ ನಡೆಯತಾ ಇದೆ। ಇವತ್ತು ಕೂಡ ಸಾಕಷ್ಟು ವಾದ ಪ್ರತಿವಾದಗಳ ಮಂಡನೆ ಆಗ್ತಾ ಇದ್ದು ನಿನ್ನೆ ಸುದೀರ್ಘವಾದ ವಾದವನ್ನ ಮಂಡಿಸಿದ್ರು ರವಿ ವರ್ಮಾ ಕುಮಾರ್ ಅವರು। ಅರ್ಜಿದಾರರ ಪರವಾಗಿ ವಕೀಲರಾಗಿರುವ ರವಿ ವರ್ಮಾ ಕುಮಾರ್ ಅವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು, ಅನೇಕ ಕೋರ್ಟ್ಗಳ ತೀರ್ಪುಗಳನ್ನು ಅಲ್ಲೇ ಉಲ್ಲೇಖ ಮಾಡಿದ್ರು। ಈಗ ಮತ್ತೆ ವಿಚಾರಣೆ ಆರಂಭ ಆಗಿದೆ, ಆದರೆ ಇವತ್ತೇ ಹೈಕೋರ್ಟ್ ಆದೇಶ ಹೊರಬರುತ್ತಾ ಈ ಒಂದು ಹಿಜಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂತ ಕುತೂಹಲ ನಿರೀಕ್ಷೆ ಇದೆ। ಹಲವು ದಿನಗಳಿಂದ ಕೂಡ ವಿಸ್ತೃತವಾಗಿ ಈ ಒಂದು ಪೂರ್ಣ ಪೀಠ ವಿಚಾರಣೆಯನ್ನು ನಡೆಸುತ್ತಾ ಇದ್ದು ಅರ್ಜಿದಾರರ ಪರವಾಗಿ ವಕೀಲರುಗಳು ತಮ್ಮ ವಾದವನ್ನು ಮಂಡನೆ ಮಾಡುತ್ತಾ ಇದ್ದಾರೆ। ವಾದ ಪ್ರತಿವಾದಗಳು ಅಲ್ಲಿ ನಡೆಯತಾ ಇದೆ। ಇವತ್ತೇ ಹೈಕೋರ್ಟ್ ಆದೇಶ ಹೊರಬರುವಂತ ಒಂದು ನಿರೀಕ್ಷೆಯನ್ನು ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ। ಹೈಕೋರ್ಟ್ ನಲ್ಲಿ ಹಿಜಬ್ ಅರ್ಜಿಯ ವಿಚಾರಣೆ ಆರಂಭ ಆಗಿದ್ದು ಸಿಜೆ ಋತುರಾಜ್ ಅವಸ್ತಿ ನೇತೃತ್ವದ ಪೂರ್ಣ ಪೀಠದಲ್ಲಿ ವಿಚಾರಣೆ ನಡೆಯತಾ ಇದೆ। ಇವತ್ತೇ ಹೈಕೋರ್ಟ್ ಆದೇಶ ಹೊರಬರುತ್ತಾ ಅನ್ನುವ ನಿರೀಕ್ಷೆ ಇದೆ, ಗೊತ್ತಿಲ್ಲ। ಇನ್ನೂ ಕೂಡ ವಾದ ಪ್ರತಿವಾದಗಳು ನಡೆಯತಾ ಇದೆ। ಆಲ್ರೆಡಿ 6 ರಿಟ್ ಅರ್ಜಿಗಳು ಸಲ್ಲಿಕೆ ಆಗಿದ್ದನ್ನು ನಾವು ಗಮನಿಸುತ್ತಾ ಇದ್ವಿ। ಪಿಐಎಲ್ ಕೂಡ ಸಲ್ಲಿಕೆ ಆಗಿದೆ। ಎಲ್ಲದರ ಕುರಿತಾಗಿ ಸಂಪೂರ್ಣವಾದಂತ ಒಂದು ವಿಚಾರಣೆ ನಡೆಯಬೇಕಾಗುತ್ತೆ। ಬಹಳ ಸೂಕ್ಷ್ಮವಾದಂತ ಪ್ರಕರಣ ಇದು, ಬಹಳ ಗಂಭೀರವಾದಂತ ಪ್ರಕರಣ, ಬೇರೆಯದ್ದೆ ಮಗ್ಗಲುಗಳನ್ನು ಈಗ ಪಡೆದುಕೊಳ್ಳತಾ ಇದೆ। ಎಲ್ಲದರ ಇದರ ಹಿನ್ನೆಲೆಯಲ್ಲಿ ಈಗ ಪೂರ್ಣ ಪೀಠ ವಿಚಾರಣೆಯನ್ನ ಮಾಡುತ್ತಾ ಇದ್ದು ಅರ್ಜಿದಾರರ ಪರವಾಗಿ ಕಳೆದ 4 ರಿಂದ 5 ದಿನಗಳಿಂದಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದಗಳು ನಡೆಯತಾ ಇದೆ। ಆ ಒಂದು ವಾದ ಪ್ರತಿವಾದಗಳನ್ನು ಸಂಪೂರ್ಣವಾಗಿ ಆಲಿಕೆ ಮಾಡಲಾಗಿದ್ದು ನಿನ್ನೆ ರವಿವರ್ಮ ಕುಮಾರ್ ಅವರು ಅರ್ಜಿದಾರರ ಪರವಾಗಿ ವಾದವನ್ನ ಮಂಡನೆ ಮಾಡಿದ್ರು। ಆ ನಂತರ ಈ ಒಂದು ವಿಚಾರಣೆ ಕೂಡ ಮತ್ತೆ ಕಂಟಿನ್ಯೂ ಆಗಿದೆ। ಸಿಜೆ ಋತುರಾಜ್ ಅವಸ್ತಿ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆಯತಾ ಇರೋದನ್ನ ನಾವು ಗಮನಿಸುತ್ತಾ ಇದ್ದೀವಿ। ಇವತ್ತೇ ಆದೇಶ ಹೊರಬರುವಂತ ನಿರೀಕ್ಷೆ ಇದೆ, ಪ್ರತಿದಿನ ಕೂಡ ಆ ರೀತಿ ಅಂತ ನಿರೀಕ್ಷೆ ಇದೆ। ಆದರೆ ಬಹಳ ವಿಸ್ತೃತವಾಗಿ ಇದರ ಒಂದು ವಿಚಾರಣೆ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯಾದಂತ ಮುಂದಿನ ಈ ಒಂದು ಆದೇಶ ಸಮಸ್ಯೆ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಸಂಪೂರ್ಣವಾದಂತ ಪೀಠ ಇದೆ, 3 ಸದಸ್ಯ ಪೀಠ, ಇದರ ವಿಚಾರಣೆಯನ್ನ ನಡೆಸ್ತಾ ಇದೆ। ಯಾವುದೇ ರೀತಿಯಲ್ಲೂ ಎಲ್ಲೂ ಕೂಡ ಲೋಪ ಆಗದ ಹಾಗೆ ಈಗ ಅನೇಕ ವಾದ ಪ್ರತಿವಾದಗಳು ನಡೀತಾ ಇದೆ। ಹೈಕೋರ್ಟ್ನಲ್ಲಿ ಹಿಜಬ್ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ। ಸಿಜೆ ಋತುರಾಜ್ ಅವಸ್ತಿ ನೇತೃತ್ವದ ಪೀಠದಿಂದ ವಿಚಾರಣೆ ಆರಂಭ ಆಗಿದ್ದು ಇವತ್ತೇ ಹೈಕೋರ್ಟ್ ಆದೇಶ ಹೊರಬರುತ್ತಾ ಅನ್ನುವಂತ ಪ್ರಶ್ನೆ ನಿರೀಕ್ಷೆ ಇದೆ ನಮ್ಮ ಹತ್ರ ಎಲ್ಲರತ್ರಲ್ಲೂ ಕೂಡ। ಯಾಕಂದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಹಿಜಬ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ, ವಾದ ಪ್ರತಿವಾದಗಳು ನಡೀತಾ ಇದೆ। ಪ್ರಮುಖವಾಗಿ ಈಗಾಗಲೇ
विचार संबंध साकु बेरे बेरे रीतिया स्वरूप पड़को विद्यार्थी आक्रोशव व्यक्तपड़ता हिजाब नमेंगे हाकोदेवशव हिन्दे शाला कॉलेज बेड़े इकोलता बेर रीतिया स्वरूप पड़ेक लक्षण का गमनबू हाईकोर्ट आलरे मध्यंतर आदेश हाईकोर्ट मध्यंतर आदेश ये रीतिया धार्मिक सूचक यारू कूड़ा शाला कॉलेज हाकड़ होलु व्यार्थी अदर बे तल के कहे का अर्जीदार परवा अनेक वादव मंडने सरकार आदेश के मत मत अर्जी सलीके आता है पुरस्कोड़ो निम्हे बिटू नावे अर्जी उत्तर को एजी प्रभलिंग नावड़गर सरकार पर वकील इवर वकील आदित्य अवर मत अर्जी सलीके हिजाब अर्जी विचारण आरंभ आगे हाईकोर्ट त्रिसदस्य पीठ दी अर्जी विचारण नड़ीता है कल हलू दिन कूड़ा अर्जी विचारण नड़ीता अर्जीदार परवा अनेक वकील वादव मंडने इन अर्जी विचारण सदर्भली गमन यी अर्जीदार परवा अनेक वादव मंडने प्रतियो विचार संबंध पटे अरे हिजाब विचारव इक धार्मिक विचार आगिबू सांविधानिक विचार कूड़ा अली वादव मंडने लगता है निन्े विचारण सदर्भली ना गमनब रविवर्म कुमार अनेक कोर्ट तीर्पन अली उल्लेख प्रमुख हिंदे कोर्ट तीर्पीबू आनतर यहा कारण हिजाब धरसोदेवश मोदू जो धार्मिक समुदाय शाला कॉलेज के हम सदर्भली तम तम धार्मिक सूचक हाकु होता हिंदू बलैन तोड़ता बिंदिया इतना सरगन हाँता मत क्रिश्चियन धर्मदे क्रास हाकु होे नोड़े सिख धर्मदे टपाल हाकु होता हीगे अनेक विचार केवल मुस्लिम विचार के संबंध रीतिया आदेश याके अवंत प्रश्न इन हाईकोर्ट नल्ली विचारण कूड़ा नड़ीता सदर्भली मत मत सरकार आदेश के अर्जी सलीके आता है पुरस्कोड़ो निम्हे बिटू नावे अर्जी उत्तर को एजी प्रभलिंग नावदगी मध्यंतर अर्जी विचारण के अर्जीदार पर वकील मनवियना वाद मंडे हत दिन कालते वकील मनवियना सदर्भली मुख्य न्यायाधीश कालवकाशव को साध्य इन नाकु अर्जी बाकी नमगे निम्म वाद मंडने अगत्य कंड्रे केते अलीन सीजे मध्यंतर अर्जी विचारण के हिरीय वकील आदित्य सोधी मनवियना नमगे निम्म वाद मंडने अगत्य कंड्रे केते विचारव आ सदर्भली सीजे कालवकाश नीडोदे साध्य वाद मंडने हत दिन का अर्जीदार पर वकील न्यायपीठ के पूर्ण पीठ के मनवियना सदर्भली अदे अवकाश इला अं न्यायाधीश मुख्य न्यायाधीश विचार इन दिन बेमेंगे कालवकाश अवंत प्रश्न कर्जी कूड़ा सदर्भली सल वकील आदित्य ಮೊದಲಿಗೆ ಅರ್ಜಿದಾರರಿಗೆ ಅವಕಾಶವನ್ನ ನೀಡುತ್ತೇವೆ ಅವಶ್ಯಕತೆ ಬಿದ್ರೆ ಮಧ್ಯಂತರ ಅರ್ಜಿದಾರರು ವಾದವನ್ನ ಮಂಡನೆ ಮಾಡಬಹುದು ಸದ್ಯಕ್ಕೆ ಮಧ್ಯಂತರ ಅರ್ಜಿದಾರರಿಗೆ ವಾದಕ್ಕೆ ಅವಕಾಶ ಇಲ್ಲ ಅನ್ನುವಂತ ವಿಚಾರವನ್ನ ಕೂಡ ಈಗಾಗಲೇ ಸಿಜೆ ರಿತುರಾಜ್ ಅವಸ್ಥಿ ಅವರು ಹೇಳಿದ್ದಾರೆ ಮಧ್ಯಂತರ ಅರ್ಜಿದಾರರಿಗೆ ಈ ಹಿನ್ನೆಲೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ನಾವು ಗಮನಿಸೋದಾದರೆ ಇನ್ನೂ ಕೂಡ ನಾಲ್ಕು ಅರ್ಜಿಗಳು ಬಾಕಿ ಇದೆ ವಿಚಾರಣೆಗೆ ಹಾಗಾಗಿ ಬಹಳ विचार संबंध पटे विचारण तीव्रगत कड़े नड़ीता कूड़ा इनू के दिन हमबू विचारण बहुत विस्तृत विचारण नड़ीता कावि गमनबू मध्यंतर अर्जीदार सद्य के वाद के अवकाशव को वे आवश्यकते बिंदर मध्यंतर अर्जीदार वादव मंडने के नाकाशव को अवकाश यारे यार मोद अर्जी सल मोदल अर्जीदारवकाश अगले मुख्य न्यायाधीशर ऋतुराज अवस्थी प्रमुख नड़ीत व्यमान गमन बेरे बेरे रीतिया टर्न पड़को मत मध्यंतर मध्यंतर तीर्पन्न मध्यंतर अर्जी विचारण अंत अर्जीदार पर
ವಕೀಲರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ವಾದ ಮಂಡನೆಗೆ 10 ದಿನಗಳ ಕಾಲ ಕೊಡಬೇಕು ಅಂತ ಹೇಳಿ ವಕೀಲರು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ದಾರೆ ಕಾಲಾವಕಾಶ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮುಖ್ಯ ನ್ಯಾಯಾಧೀಶರಾಗಿರುವಂತ ರಿತುರಾಜ್ ಅವಸ್ಥಿ ಅವರು ಹೇಳಿದ್ದಾರೆ. ಇನ್ನು ಅರ್ಜಿದಾರರ ಅವಕಾಶಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸಿಜೆ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಸದ್ಯಕ್ಕೆ ಮಧ್ಯಂತರ ಅರ್ಜಿದಾರರಿಗೆ ಅವಕಾಶ ಇಲ್ಲ. ಒಂದು ವೇಳೆ ಏನಾದರೂ ಆ ಒಂದು ಅವಶ್ಯಕತೆ ಬಿದ್ದರೆ ಮಧ್ಯಂತರ ಅರ್ಜಿದಾರರ ವಾದವನ್ನ ಮಂಡಿಸಬೇಕು ಅಂತ ಇದ್ದರೆ ನಾವು ಆಗ ಅವಕಾಶವನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಲವು ಮಧ್ಯಂತರ ಅರ್ಜಿಗಳು ಆಲ್ರೆಡಿ ಸಲ್ಲಿಕೆಯಾಗಿದೆ. ಇನ್ನೆಷ್ಟು ದಿನ ಪ್ರಕರಣದ ವಿಚಾರಣೆ ನಡೆಸಲು ಸಾಧ್ಯ? ಇದುವೇ ಈಗ ಎಲ್ಲರಿಗೂ ಒಂದು ರೀತಿಯ ಪ್ರಶ್ನೆಯನ್ನ ಹುಟ್ಟು ಹಾಕಿರುವಂತದ್ದು. ಯಾಕಂದ್ರೆ ಬಹಳ ಗಂಭೀರ ಪ್ರಕರಣ, ಪ್ರತಿನಿತ್ಯ ಕೂಡ ವಿಚಾರಣೆ ನಡೀತಾ ಇದೆ. ಪ್ರತಿನಿತ್ಯ ಅರ್ಜಿದಾರರ ಪರ ವಕೀಲರು ಆಲ್ರೆಡಿ ವಾದವನ್ನ ಮಂಡನೆ ಮಾಡುತ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಸರ್ಕಾರದ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅನೇಕ ಅರ್ಜಿಗಳು ಸಲ್ಲಿಕೆಯಾಗ್ತಾ ಇದೆ. ಕೋರ್ಟ್ನಲ್ಲಿ ಈ ಪ್ರಕರಣ ಇರುವಂತಹ ಈ ಸಂದರ್ಭದಲ್ಲಿ ಮತ್ತೊಂದು ಕಡೆ ಹೊರಗಡೆ ನಾವು ನೋಡಿದ್ರೆ ಬೇರೆಯದ್ದೇ ಆದಂತಹ ಒಂದಷ್ಟು ಘಟನೆಗಳು ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈ ಪ್ರಕರಣವನ್ನ ಆದಷ್ಟು ಬೇಗ ಮುಗಿಸಬೇಕು, ಆದಷ್ಟು ಬೇಗ ಇತ್ಯರ್ಥವನ್ನ ಪಡಿಸಬೇಕು ಅಂತ ಹೇಳಿ ಮೊನ್ನೆ ವಿಸ್ತೃತ ಪೀಠದಲ್ಲಿ ಆದಷ್ಟು ಬೇಗ ಆಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಋತುರಾಜ ಅವಸ್ಥಿಯವರು ಹೇಳಿದ್ರು. ಸೊ ಈಗ ಪ್ರತಿದಿನ ಕೂಡ ವಿಚಾರಣೆ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಎಷ್ಟು ದಿನಗಳ ಕಾಲ ಈ ಒಂದು ವಿಚಾರಣೆ ನಡಿಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಲವು ಮಧ್ಯಂತರ ಅರ್ಜಿಗಳು ಆಲ್ರೆಡಿ ಸಲ್ಲಿಕೆಯಾಗಿದೆ. ಇಲ್ಲಿ ಇನ್ನೆಷ್ಟು ದಿನ ಪ್ರಕರಣದ ವಿಚಾರಣೆ ನಡೆಸಲು ಸಾಧ್ಯ? ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ನೀಡಲೇಬೇಕಾಗುತ್ತೆ. ಇಲ್ಲದಿದ್ರೆ ಇದು ಬೇರೆಯದ್ದೇ ಆದ ಸ್ವರೂಪವನ್ನು ಪಡೆದುಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಬಹಳ ಗಂಭೀರವಾದ ಪ್ರಕರಣ ಇದು. ಈಗ ಸದ್ಯದ ಮಟ್ಟಿಗೆ ಸೂಕ್ಷ್ಮವಾದಂತಹ ಪ್ರಕರಣ, ಬೇರೆ ಬೇರೆ ರೀತಿಯಾದಂತಹ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಒಂದು ರೀತಿಯಲ್ಲಿ ಈಗ ವಿದ್ಯಾರ್ಥಿಗಳು ನಿಜವಾಗಿ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಈಗಾಗಲೇ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಹೋಗಿ ಕೇಳ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳು ನಡೀತಾ ಇದೆ. ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಎಂಟ್ರಿ ಆಗ್ತಾ ಇಲ್ಲ. ಎಕ್ಸಾಮ್ಗಳಿಗೆ ಬರೆಯೋದಕ್ಕೂ ಕೂಡ ಅವರು ಹಿಜಾಬನ್ನು ತೆಗೆದು ನಾವು ಬರೆಯೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಏನು, ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನ ಇತ್ಯರ್ಥಪಡಿಸಬೇಕು? ಕೋರ್ಟ್ನ ನಿರ್ಧಾರವರೆಗೆ, ಕೋರ್ಟ್ನ ಆದೇಶಕ್ಕೆ ಎಲ್ಲರೂ ತಲೆಬಾಗಲೇಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಏನಾಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದ್ರೆ ಹಲವು ಮಧ್ಯಂತರ ಅರ್ಜಿಗಳು ಆಲ್ರೆಡಿ ಸಲ್ಲಿಕೆಯಾಗಿದೆ. ಹಾಗೆಯೇ ಇನ್ನೆಷ್ಟು ದಿನ ಪ್ರಕರಣದ ವಿಚಾರಣೆ ನಡೆಸಲು ಸಾಧ್ಯ ಅಂತ ಹೇಳಿ ಕೇಳಿದ್ದಾರೆ. ಸಿಜೆ ರೆಹಮತ್ತುಲ್ಲಾ ವಾದ ಮಂಡನೆಯನ್ನು ಈಗ ಮಾಡ್ತಿದ್ದಾರೆ. ಸರ್ಕಾರ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅನ್ನೋದನ್ನು ಕೂಡ ಆ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಈಗ ಏನಾಗ್ತಾ ಇದೆ, ಬೇರೆ ಬೇರೆ ರೀತಿಯಾದಂತಹ ಸ್ವರೂಪವನ್ನು ಈ ಪ್ರಕರಣ ಪಡೆದುಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ವಿಚಾರ ಒಂದು, ಸಾಂವಿಧಾನಿಕ ವಿಚಾರ ಮತ್ತೊಂದು, ಶೈಕ್ಷಣಿಕ ವಿಚಾರ ಇಲ್ಲಿ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಸಮವಸ್ತ್ರದ ವಿಚಾರ ಅಂತ ಬಂದಾಗ ಯಾವುದೇ ರೀತಿಯಲ್ಲೂ ಸಮವಸ್ತ್ರವಕ್ಕೆ ಧರಿಸದಿದ್ರೆ ಅವರಿಗೆ ದಂಡನೆ ಮಾಡುವಂತಹ ಅವಕಾಶ ಇಲ್ಲಿ ಇಲ್ಲ ಈ ಒಂದು ಸೆಕ್ಷನ್ಗಳಲ್ಲಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅರ್ಜಿದಾರರ ಪರ ವಕೀಲರಾಗಿರುವಂತಹ ರೆಹಮತ್ ಉಲ್ಲಾ ಕೊತ್ವಾಲ್ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಈಗಾಗಲೇ 4 ಅರ್ಜಿ ಇನ್ನೂ ಕೂಡ ಬಾಕಿ ಇದೆ ಅನ್ನೋದನ್ನ ಸಿಜೆ ಅವರು ಹೇಳಿದ್ದಾರೆ. ಸೊ ಈ ಒಂದು ವಿಚಾರಣೆ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಕಂಟಿನ್ಯೂಸ್ ಆಗಿ ಇನ್ನೂ ಕೂಡ ಹಲವು ದಿನಗಳ ಕಾಲ ನಡೆಯುವಂತಹ ಎಲ್ಲ ಸಾಧ್ಯತೆಗಳನ್ನ ನಾವಿಲ್ಲಿ ಗಮನಿಸಬಹುದು. ಮಧ್ಯಂತರ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಈಗ ಸಿಜೆ ಅದನ್ನ ನಿರಾಕರಿಸಿದ್ದಾರೆ. ಮಧ್ಯಂತರ ಅರ್ಜಿ ಅವಶ್ಯಕತೆ ಇಲ್ಲ ಈಗ ಸದ್ಯದ ಮಟ್ಟಿಗೆ. ಅವಶ್ಯಕತೆ ಇದ್ರೆ ನಾವು ಖಂಡಿತವಾಗ್ಲೂ ಕೂಡ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಾದ ಮಂಡನೆಗೂ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಅದನ್ನ ಹೊರತುಪಡಿಸಿದ್ರೆ ಈಗ ರೆಹಮತ್ತುಲ್ಲಾ ವಾದವನ್ನ ಮಂಡನೆ ಮಾಡುತ್ತಿದ್ದಾರೆ ಅರ್ಜಿದಾರರ ಪರ ವಕೀಲರು. ಇವರು ಸರ್ಕಾರ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು, ಧಾರ್ಮಿಕ ಸ್ವಾತಂತ್ರ್ಯವನ್ನ ಸರ್ಕಾರ ಗೌರವಿಸಬೇಕು ಅನ್ನುವಂತಹ ಒಂದು ವಾದವನ್ನ ಈಗ ಕೋರ್ಟ್ನ ಮುಂದೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಈಗ ಇಂತಹ ಒಂದು ಘಟನೆಗಳು ಆದಾಗ ಎಲ್ಲ ಆ್ಯಂಗಲ್ಗಳಿಂದಲೂ, ಎಲ್ಲ ವಿಚಾರಗಳಿಂದಲೂ ಕೂಡ ಇದನ್ನು ನೋಡಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಸಂಪ್ರದಾಯಗಳಿರುತ್ತೆ. ಇದು ಶಾಲಾ ಕಾಲೇಜು ವಿಚಾರ ಆದರೂ ಕೂಡ ಧಾರ್ಮಿಕತೆ ಕೂಡ ಇದರಲ್ಲಿ ಮೇಳೈಸಿರೋದ್ರಿಂದ, ಈಗ ಸಂಪ್ರದಾಯಗಳು ಈಗ ಇಲ್ಲಿ ಬಂದಿರೋದ್ರಿಂದ ಅನೇಕ ವಿಚಾರಗಳನ್ನು ಇಲ್ಲಿ ನಾವು ಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ, ಮನದಟ್ಟು ಮಾಡ್ಕೊಳ್ಬೇಕಾಗತ್ತೆ. ಮಾನವ ಹಕ್ಕುಗಳ ಸಂರಕ್ಷಣೆ ಕೂಡ ಇಲ್ಲಿ ಮಾಡಬೇಕಾಗತ್ತೆ. ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಮಾನವ ಹಕ್ಕುಗಳನ್ನು ದಮನ ಮಾಡುವಂತಹ ಕೆಲಸ ಮಾಡಬಾರ್ದು, ಅದನ್ನು ಹತ್ತಿಕ್ಕುವಂತಹ ಕೆಲಸ ಮಾಡಬಾರ್ದು. ಮಾನವ ಹಕ್ಕುಗಳ ರಕ್ಷಣೆಗಾಗಿ ಸರ್ಕಾರ ಇರಬೇಕಾಗತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸರ್ಕಾರ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸರ್ಕಾರ ಗೌರವವನ್ನು ಕೊಡಬೇಕು ಅಂತ ಹೇಳಿ ಅರ್ಜಿದಾರರ ಪರ ರೆಹಮತ್ತುಲ್ಲಾ ಕೊತ್ವಾಲ್ ವಾದ ಮಂಡನೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಈಗ ವಕೀಲರು. ಇದು ಸಂವಿಧಾನವೇ ಕೊಟ್ಟಿರುವಂತಹ ಹಕ್ಕು, ಬೇರೆ ಯಾವುದರ ಬಗ್ಗೆ ನಾವು ಕೇಳ್ತಾ ಇಲ್ಲ. ಸಾಂವಿಧಾನಿಕ ಹಕ್ಕಿನ ಬಗ್ಗೆ ನಾವು ಮಾತನಾಡ್ತಿದ್ದೀವಿ. ಯಾರೇ ಆಗಲಿ ತಮಗೆ ಇಷ್ಟವಾದ ಧರ್ಮವನ್ನು ಅನುಸರಿಸಬಹುದು, ಜೊತೆಗೆ
ಯಾರೇ ಆದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಸಂಪ್ರದಾಯಗಳು ಇರುತ್ತೆ ಯಾರೇ ಅವರಿಗೆ ಬೇಕಾದಂತಹ ಅವರಿಗೆ ಇಷ್ಟ ಬಂದಂತಹ ಧರ್ಮವನ್ನು ಅನುಸರಿಸುವಂತಹ ಹಕ್ಕನ್ನು ಈ ಸಂವಿಧಾನ ಕೊಟ್ಟಿದೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಸಂಪ್ರದಾಯ ಇರುತ್ತೆ ಯಾರೇ ಆಗಲಿ ತಮಗೆ ಇಷ್ಟವಾದ ಧರ್ಮವನ್ನು ಅನುಸರಿಸುವುದಕ್ಕೆ ಇಲ್ಲಿ ಅವಕಾಶ ಇದೆ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ವಕೀಲ ರಹಮತ್ತುಲ್ಲಾ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಅರ್ಜಿದಾರರ ಪರವಾಗಿರುವಂತಹ ವಕೀಲರು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದ್ದಾರೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಸಂಪ್ರದಾಯ ಇರುತ್ತೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಪ್ರತಿಯೊಬ್ಬರು ಧರ್ಮವನ್ನ ಪಾಲನೆ ಮಾಡುವಂತಹ ಹಕ್ಕು ಇದೆ ಅವರ ಇಷ್ಟ ಅದು ಬಲವಂತದಿಂದ ಮಾತ್ರ ಬೇರೆ ಬೇರೆ ರೀತಿಯಾದಂತಹ ಏನು ಧರ್ಮವನ್ನ ಪಾಲನೆ ಮಾಡಬಾರದು ಅಥವಾ ಮತಾಂತರ ಮಾಡಬಾರದು ಅಂತ ಇದೆ ಆದರೆ ಅವರಿಗೆ ಇಷ್ಟ ಬಂದ್ರೆ ಅವರು ಸ್ವಹಿತಾಸಕ್ತಿಯಿಂದ ಸ್ವಇಚ್ಛೆಯಿಂದ ಏನಾದರೂ ಒಂದು ಧರ್ಮದಲ್ಲಿ ಪಾಲನೆಯನ್ನ ಮಾಡುತ್ತಾ ಇದ್ದರೆ ಅದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸಂವಿಧಾನವೇ ಕೊಟ್ಟಿರುವಂತಹ ಹಕ್ಕು ಅನ್ನೋದನ್ನ ಕೂಡ ಈಗಾಗಲೇ ವಾದವನ್ನ ಮಂಡನೆ ಮಾಡುತ್ತಾ ಇದ್ದಾರೆ ಈಗ ಅರ್ಜಿದಾರರ ಪರ ವಕೀಲರಾಗಿರುವಂತಹ ರಹಮತ್ತುಲ್ಲಾ ಅವರು ಅಂತಾರಾಷ್ಟ್ರೀಯ ಒಪ್ಪಂದಗಳ ಬಗ್ಗೆ ಕೂಡ ಅವರು ಈ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಧರ್ಮವನ್ನ ಪಾಲನೆ ಮಾಡುವಂತಹ ಹಕ್ಕಿದೆ ಅದನ್ನ ಗೌರವಿಸಬೇಕು ಆಯಾಯ ಸಂಪ್ರದಾಯ ಧಾರ್ಮಿಕ ಸಂಪ್ರದಾಯಗಳನ್ನು ಧಾರ್ಮಿಕ ಸ್ವಾತಂತ್ರ್ಯವನ್ನು ಗೌರವಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ತಮ್ಮ ಒಂದು ಕೋರ್ಟ್ನಲ್ಲಿ ತಮ್ಮ ಅರ್ಜಿದಾರರ ಪರವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಧರ್ಮವನ್ನ ಪಾಲನೆ ಮಾಡುವಂತಹ ಹಕ್ಕಿನ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಯಾರೇ ಆಗಲಿ ತಮಗೆ ಇಷ್ಟವಾದಂತಹ ಧರ್ಮವನ್ನ ಅನುಸರಿಸಬಹುದು ಆ ಒಂದು ಹಕ್ಕು ಇದೆ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಸಂಪ್ರದಾಯಗಳು ಇರುತ್ತೆ ಅನ್ನುವ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಹಾಗೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯ ಒಪ್ಪಂದಗಳು ಆಗಿದೆ ಅನ್ನುವಂತಹದ್ರನ್ನು ಕೂಡ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ವಕೀಲರು ಧಾರ್ಮಿಕ ಸ್ವಾತಂತ್ರ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅರ್ಜಿದಾರರ ಪರವಾಗಿ ಅವರು ಮಾತನಾಡ್ತಾ ಇದ್ದಾರೆ ಅರ್ಜಿದಾರರ ಪರವಾದಂತಹ ವಾದ ಮಂಡನೆ ನಡೀತಾ ಇದೆ ರಹಮತ್ತುಲ್ಲಾ ಅವರು ವಾದವನ್ನು ಮಂಡನೆ ಮಾಡಿದ್ದು ಯಾರೇ ಆಗಲಿ ತಮಗೆ ಇಷ್ಟ ಬಂದಂತಹ ಧರ್ಮವನ್ನು ಅನುಸರಿಸೋದಕ್ಕೆ ನಮಗೆ ಅವಕಾಶ ಇದೆ ಆ ಒಂದು ಸ್ವಾತಂತ್ರ್ಯ ಇದೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಅಂತ ಹೇಳಿದ್ದಾರೆ ಪ್ರತಿದಿನ ಕೂಡ ವಿಚಾರಣೆ ನಡೀತಾ ಇದೆ ಮಧ್ಯಾಹ್ನ 2:30 ಸೋಮವಾರ ಅದಕ್ಕಿಂತ ಮುಂಚೆ ಕೂಡ ನಾವು ಗಮನಿಸಿದ್ವಿ ಈ ಒಂದು ವಿಚಾರಣೆ ನಡೀತಾ ಇತ್ತು ಆ ನಂತರ ಅದನ್ನು ಸೋಮವಾರಕ್ಕೆ ಮುಂದೂಡಲಾಗಿತ್ತು ಸೋಮವಾರದಿಂದ ಪ್ರತಿದಿನ 2:30 ರಿಂದ 5:30 ರವರೆಗೂ ಕೂಡ ಪ್ರತಿದಿನ ಈ ಒಂದು ವಿಚಾರಣೆ ನಡೀತಾ ಇದೆ ಅರ್ಜಿದಾರರ ಪರ ವಕೀಲರಾಗಿರ್ಬೋದು ಸರ್ಕಾರದ ಪರ ವಕೀಲರು ವಾದವನ್ನು ಮಂಡನೆ ಮಾಡುತ್ತಿದ್ದಾರೆ ಅನೇಕ ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ 6 ರಿಟ್ ಅರ್ಜಿಗಳು ಸಲ್ಲಿಕೆಯಾಗಿದೆ 6 ರಿಟ್ ಅರ್ಜಿದಾರರ ಪರವಾಗಿ ಈಗಾಗಲೇ ಅನೇಕ ಅರ್ಜಿದಾರರ ಪರ ವಕೀಲರು ವಾದವನ್ನು ಮಂಡನೆ ಮಾಡಿದ್ದಾರೆ ಕೆಲವರು ಲಿಖಿತ ರೂಪದಲ್ಲೂ ಕೂಡ ಕೆಲವರು ಬರೆದುಕೊಟ್ಟಿದ್ದಾರೆ ಇನ್ನು ಮಧ್ಯಂತರ ಅರ್ಜಿಗಳು ಕೂಡ ಸಲ್ಲಿಕೆಯಾಗಿದೆ ಆದರೆ ಇವತ್ತು ನ್ಯಾಯಪೀಠದಲ್ಲಿ ಮುಖ್ಯ ನ್ಯಾಯಾಧೀಶರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಮಧ್ಯಂತರ ಅರ್ಜಿಯನ್ನು ಹಾಕಿದಂಥವರಿಗೆ ಈಗ ಸದ್ಯಕ್ಕೆ ವಾದ ಮಂಡನೆ ಮಾಡೋದಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಅಂತಹ ನೆಸೆಸರಿ ನೀಡ್ ಬಂದರೆ ಆವಾಗ ನಾವು ಆ ರೀತಿಯಾದಂತಹ ಮಧ್ಯಂತರ ಅರ್ಜಿಯ ವಿಚಾರಣೆಗೆ ಅಥವಾ ವಾದ ಮಂಡನೆಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಕೂಡ ಈಗಾಗಲೇ ಮುಖ್ಯ ನ್ಯಾಯಾಧೀಶರು ಹೇಳಿದ್ದಾರೆ ಇನ್ನು ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ ಅರ್ಜಿದಾರರ ಪರ ವಕೀಲರು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದ್ದಾರೆ ಅದರ ಗೌರವದ ಬಗ್ಗೆ ವಿಚಾರಗಳನ್ನು ಹೇಳಿದ್ದಾರೆ ಮಾನವ ಹಕ್ಕುಗಳ ರಕ್ಷಣೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಒಪ್ಪಂದಗಳ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಧರ್ಮವನ್ನು ಪಾಲನೆ ಮಾಡುವ ಹಕ್ಕಿದೆ ಅರ್ಜಿದಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ ಸಾಮಾಜಿಕ ಕಾರ್ಯಕರ್ತರು ಕೂಡ ಹೌದು ಕೋರ್ಟ್ಗೆ ಸಹಕಾರ ನೀಡಲು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಹಿಂದೆ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ ಅರ್ಜಿದಾರರು ಹೈಕೋರ್ಟ್ ನಿಯಮದಂತೆ ನೀವು ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದೀರಾ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ ಈಗ ಸಿಜೆ ಪಿಐಎಲ್ ಹಾಕುವವರು ನಿಯಮ ಪಾಲಿಸಬೇಕು ಅನ್ನೋದು ತಿಳಿದಿದೆಯಾ ನಿಮಗೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಸಿಜೆ ಕೇಳಿದ್ದಾರೆ ಕೋರ್ಟ್ ನಿಯಮದಂತೆ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದೇವೆ ಅಂತ ಹೇಳುತ್ತಾರೆ ಆದಿತ್ಯ ಅರ್ಜಿದಾರರ ಪರ ವಕೀಲರಾಗಿರುವಂತಹ ರಹಮತ್ತುಲ್ಲಾ ಕೋತ್ವಾಲ್ ಅವರು ಈ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ ಹೈಕೋರ್ಟ್ ನಿಯಮದಂತೆಯೇ ನಾವು ಪ್ರಮಾಣ ಪತ್ರವನ್ನು ಸಲ್ಲಿಸಿದೆ ಏನೇನು ರೂಲ್ಸ್ ಇದೆಯಲ್ಲ ಏನೇನು ನಿಯಮಾವಳಿಗಳಿದೆಯಲ್ಲ ಆ ಒಂದು ನಿಯಮದಂತೆಯೇ ನಾವು ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದೇವೆ ಅನ್ನುವಂಥ ಮಾತನ್ನು ಈಗ ಕೋತ್ವಾಲ್ ಅವರು ಹೇಳಿದ್ದಾರೆ ಸಂಪ್ರದಾಯದ ವಿಚಾರ ಧಾರ್ಮಿಕತೆಯ ವಿಚಾರ ಆ ಸಂದರ್ಭದಲ್ಲಿ ಸಮವಸ್ತ್ರ ಆಗಿರ್ಬೋದು ಅಥವಾ ಶಾಲೆಯಲ್ಲಿ ಏಕರೂಪ ವಸ್ತ್ರ ಸಂಹಿತೆಯ ವಿಚಾರ ಕೂಡ ಬರುವಂಥ ಸಂದರ್ಭದಲ್ಲಿ ಹೈಕೋರ್ಟ್ ಆಲ್ರೆಡಿ ಮಧ್ಯಂತರ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ ಆ ಒಂದು ಮಧ್ಯಂತರ ಆದೇಶದಲ್ಲಿ ಈಗಾಗಲೇ ಯಾವುದೇ ರೀತಿಯಾದಂತಹ ಧಾರ್ಮಿಕ ಸೂಚಕಗಳನ್ನು ಬಳಸುವಂತಿಲ್ಲ ಹಾಕುವಂತಿಲ್ಲ ಶಾಲಾ ಕಾಲೇಜುಗಳಿಗೆ ಬರುವಂತಿಲ್ಲ ಅನ್ನುವಂತಹ ಸೂಚನೆಯನ್ನು ಹೈಕೋರ್ಟ್ ಕೊಟ್ಟಿದೆ ಬಟ್ ಅದನ್ನು ಹೊರತುಪಡಿಸಿದರೆ ಏನಾಗ್ತಾ ಇದೆ ಯಾವ ರೀತಿಯ ಬೆಳವಣಿಗೆಗಳು ಕಾರಣ ಆಗ್ತಾ ಇದೆ
ಯಾವ ರೀತಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಇದು ವ್ಯಾಪಿಸಿದೆ ಶಾಲಾ ಕಾಲೇಜುಗಳಿಗೆ ವ್ಯಾಪಿಸಿದೆ ವಿದ್ಯಾರ್ಥಿಗಳು ಶಾಲೆಗಳಿಗೆ ಬರೋದಿಕ್ಕೂ ಕೂಡ ಆಗದ ಪರಿಸ್ಥಿತಿ ಇದೆ ಕೆಲವು ಶಾಲೆಗಳಲ್ಲಂತೂ ಮಕ್ಕಳೇ ಬರ್ತಾ ಇಲ್ಲ ಖಾಲಿ ಖಾಲಿ ಕ್ಲಾಸ್ಗಳು ಇದೆ ಒಂದೋ ಇಬ್ಬರು ಮಕ್ಕಳು ಬರ್ತಾರೆ ಇನ್ನು ಕೆಲವೆಡೆ ಪೋಷಕರು ಕಳಿಸೋದಿಕ್ಕೆ ಹೆದರ್ತಾ ಇದ್ದಾರೆ ಬೇರೆ ಏನಾಗುತ್ತೋ ಅನ್ನುವಂತ ಆತಂಕ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ನಾವು ಬರ್ತೀವಿ ಆದರೂ ನಾವು ಹಿಜಾಬ್ ಹಾಕೊಂಡು ಕ್ಲಾಸ್ ಅಲ್ಲಿ ಕೂರ್ತೀವಿ ಅನ್ನುವಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಇನ್ನು ನ್ಯಾಯಾಲಯದ ಸಮಯವನ್ನ ಹಾಳು ಮಾಡೋದು ಬೇಡ ಸರಿಯಾದ ದಾಖಲೆಗಳನ್ನು ಮಾಹಿತಿಯನ್ನು ಕೊಡಿ ಉಳಿದ ಅರ್ಜಿದಾರರಿಗೆ ವಾದ ಮಂಡಿಸಲು ಅವಕಾಶ ಕೊಡಿ ನೀವು ಬೇಕಾದರೆ ಸಮಯವನ್ನ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿಗಳಂತಹ ಕೃಷ್ಣ ಎಸ್ ದೀಕ್ಷಿತ್ ಅವರು ನಿಮ್ಮ ಅರ್ಜಿ ಕ್ರಮಬದ್ಧವಾಗಿಲ್ಲ ನಿಮ್ಮ ಅರ್ಜಿಯನ್ನು ನ್ಯಾಯಾಲಯ ಪರಿಗಣಿಸುವಂತಿಲ್ಲ ನೀವು ಪಿಎಲ್ ನಲ್ಲಿ ಸಲ್ಲಿಕೆಯ ವೇಳೆ ನಿಯಮವನ್ನ ಪಾಲಿಸಿಲ್ಲ ಅಂತ ಹೇಳಿ ಈಗಾಗಲೇ ನ್ಯಾಯಾಧೀಶರು ಕೂಡ ಹೇಳಿರೋದನ್ನ ನಾವು ಗಮನಿಸಬಹುದು ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಇದು ಈಗಾಗಲೇ ಒಂದು ರೀತಿಯಲ್ಲಿ ಪಿಎಲ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿಎಲ್ ಅರ್ಜಿಯನ್ನ ಹಾಕಿದಾರಲ್ಲ ಆಲ್ರೆಡಿ ಈಗ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಕಿರುವಂತ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವಂತ ಒಂದು ನ್ಯಾಯಾಧೀಶರು ಕೋರ್ಟ್ ಸಮಯವನ್ನ ನೀವು ವ್ಯರ್ಥ ಮಾಡುತ್ತಿದ್ದೀರಿ ಅಂತ ಹೇಳಿದ್ದಾರೆ ಯಾಕೆ ಅಂದ್ರೆ ನಿಮ್ಮ ಬಳಿ ಯಾವುದೇ ರೀತಿಯ ದಾಖಲೆಗಳು ಇಲ್ಲ ಸುಮ್ಮನೆ ನೀವು ಈ ರೀತಿಯಾಗಿ ಕೋರ್ಟ್ನ ಸಮಯವನ್ನ ಹಾಳು ಮಾಡ್ತಾ ಇದ್ದೀರಿ ರಹಮತುಲ್ಲಾ ವಾದಕ್ಕೆ ಅನುಮತಿಯನ್ನೇ ನಿರಾಕರಿಸಿದ್ದಾರೆ ಅಲ್ಲಿ ನ್ಯಾಯಾಧೀಶರು ಕೋರ್ಟ್ನ ಸಮಯದ ವಿಚಾರವನ್ನ ಮಾತಾಡಿದ್ದಾರೆ ವ್ಯರ್ಥವನ್ನ ಮಾಡ್ತಾ ಇದ್ದೀರಿ ನೀವು ದಾಖಲೆಗಳಿಲ್ಲ ನಿಮ್ಮ ಬಳಿ ಯಾವುದೇ ರೀತಿಯಂತ ದಾಖಲೆಗಳಿಲ್ಲದೆ ನೀವು ಮಾತನಾಡ್ತಾ ಇದ್ದೀರಿ ನಿಮಗೆ ಗೊತ್ತಾ ಯಾವ ರೀತಿ ಪಿಎಲ್ ಹಾಕಬೇಕು ಅದರ ರೂಲ್ಸ್ಗಳು ಏನೇನು ಯಾವ ರೀತಿಯ ನಿಯಮಾವಳಿಗಳು ಇದೆ ಅನ್ನೋದು ಇದು ಅತ್ಯಂತ ಗಂಭೀರವಾದ ವಿಚಾರ ನೀವು ಕೋರ್ಟ್ನ ಸಮಯವನ್ನ ಹಾಳು ಮಾಡ್ತಿದ್ದೀರಿ ಅನ್ನುವಂತಹ ಮಾತನ್ನು ಕೂಡ ಮುಖ್ಯ ನ್ಯಾಯಾಧೀಶರು ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಸರಿಯಾದ ದಾಖಲೆಗಳು ಮಾಹಿತಿಯನ್ನು ಕೊಡಬೇಕು ನ್ಯಾಯಾಲಯದ ಸಮಯವನ್ನ ಹಾಳು ಮಾಡೋದು ಬೇಡ ಅಂತ ಹೇಳಿ ನ್ಯಾಯಾಧೀಶರು ಹೇಳಿದಂತ ಸಂದರ್ಭದಲ್ಲಿ ನಿಮ್ಮ ಅರ್ಜಿ ಕ್ರಮಬದ್ಧವಾಗಿಲ್ಲ ಅರ್ಜಿಯನ್ನ ಈ ನ್ಯಾಯಾಲಯ ಪರಿಗಣಿಸುವಂತಿಲ್ಲ ನೀವು ಪಿಎಲ್ ಸಲ್ಲಿಕೆಯ ವೇಳೆನೇ ನಿಯಮವನ್ನ ಪಾಲಿಸಿಲ್ಲ ನಿಯಮದಂತೆ ನೀವು ನಿಯಮಗಳ ಪಾಲನೆ ಮಾಡಿಲ್ಲ ಅಂತ ಹೇಳಿದೆ ಹೈಕೋರ್ಟ್ ನಮ್ಮ ಅರ್ಜಿದಾರ ಸೋಶಿಯಲ್ ಆಕ್ಟಿವಿಸ್ಟ್ ಆರ್ಟಿಐ ಆಕ್ಟಿವಿಸ್ಟ್ ಇಲ್ಲಿ ಪಿಎಲ್ ಮೂಲಕ ಪೀಠದ ಸಹಾಯಕ್ಕೆ ಬಂದಿದ್ದಾರೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಒಟ್ಟಾರೆಯಾಗಿ ಈಗ ಒಂದಷ್ಟು ಅರ್ಜಿಗಳು ಸಲ್ಲಿಕೆಯಾಗ್ತಿದೆ ಮಧ್ಯಂತರ ಅರ್ಜಿಗಳು ಪಿಎಲ್ ಸಲ್ಲಿಕೆಯಾಗ್ತಾ ಇದೆ ಇದರ ಒಂದು ವಿಚಾರಣೆಯ ಸಂಬಂಧಪಟ್ಟ ಹಾಗೆ ಈಗ ನ್ಯಾಯಾಧೀಶರು ಅರ್ಜಿದಾರರಿಗೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಅಲ್ಲಿ ಕೇಳ್ತಾ ಇದ್ದಾರೆ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮಗಳಿದೆ ಕ್ರಮಬದ್ಧವಾಗಿದೆಯಾ ಇಲ್ವಾ ನಾವು ಏನೇನು ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ ಅನ್ನುವಂತಹ ಒಂದು ವಿಚಾರವನ್ನು ಪ್ರಶ್ನೆ ಮಾಡಿದ್ದಾರೆ ರಹಮತುಲ್ಲಾ ವಾದಕ್ಕೆ ಅನುಮತಿಯನ್ನೇ ಅಲ್ಲಿ ನಿರಾಕರಿಸಿದ್ದಾರೆ ಈಗ ಮುಖ್ಯ ನ್ಯಾಯಾಧೀಶರು ಯಾಕಂದರೆ ಅರ್ಜಿಯೇ ಕ್ರಮಬದ್ಧವಾಗಿಲ್ಲ ಅಲ್ಲಿ ಮತ್ತೊಂದು ಕಡೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಯಾವುದೇ ರೀತಿಯ ದಾಖಲೆಗಳಿಲ್ಲ ನಾವೇನ್ ಮಾಡಬೇಕು ಅಂತ ನೀವು ಹೇಳಬೇಕಾ ಅಂತ ಸಿಜೆ ಅಲ್ಲಿ ಗರಂ ಆಗಿದ್ದಾರೆ ಅರ್ಜಿದಾರರ ಪರವಾಗಿ ಪಿಎಲ್ ಅನ್ನ ಹಾಕೊಂಡಂತಹ ಅರ್ಜಿದಾರರ ಪರವಾಗಿ ರಹಮತುಲ್ಲಾ ಅವರು ವಾದಕ್ಕೆ ಅನುಮತಿಯನ್ನ ಈಗಾಗಲೇ ಕೋರ್ಟ್ ನಿರಾಕರಣೆ ಮಾಡಿದೆ ಇದು ಕೋರ್ಟ್ ಸಮಯವನ್ನ ಹಾಳು ಮಾಡುವಂತಹ ಪ್ರಕರಣ ಅಲ್ಲ ಇದು ಅಥವಾ ಕೋರ್ಟ್ ಸಮಯವನ್ನು ಸುಮ್ಮನೆ ನೀವು ವೃತ್ತ ಹಾಳು ಮಾಡ್ತಿದ್ದೀರಿ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಇಲ್ಲ ಅಥವಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೇ ಇಲ್ಲ ಕೋರ್ಟ್ ಸಮಯವನ್ನ ವ್ಯರ್ಥ ಮಾಡ್ತಿದ್ದೀರಾ ಇದು ಎಂತಹ ಪ್ರಕರಣ ಗಂಭೀರ ಪ್ರಕರಣ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತು ಅಂತಹ ಸಂದರ್ಭದಲ್ಲಿ ಗಂಭೀರವಾದ ವಿಚಾರ ಇರುವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಅರ್ಜಿಗಳನ್ನು ಹಾಕಿಕೊಳ್ಳೋದು ಅಥವಾ ಅದಕ್ಕೆ ಸರಿಯಂತಹ ದಾಖಲೆಗಳನ್ನು ಪೂರೈಸದೇ ಇರೋದು ಮಾಹಿತಿಯನ್ನು ಕೊಡದೇ ಇರುವಂಥದ್ದು ನೀವು ಕೋರ್ಟ್ನ ಸಮಯವನ್ನ ಹಾಳು ಮಾಡ್ತಿದ್ದೀರಿ ಅರ್ಜಿ ಕ್ರಮಬದ್ಧವಾಗಿಲ್ಲ ಅಂತ ಹೇಳಿದ್ದಾರೆ ಸಿಜೆ ಪ್ರಮುಖವಾಗಿ ಇಲ್ಲಿ ನಾವು ನಿಮಗೆ ಹೇಳಿಕೊಡ್ಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಅವರು ಇನ್ನು ಪಿಎಲ್ ರೂಲ್ 18-14 ಅಡಿಯ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಹೈಕೋರ್ಟ್ ಈಗ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಇಲ್ಲಿ ಪಿಎಲ್ ರೂಲ್ ಪ್ರಕಾರ 18 ಮತ್ತು 14 ಅಡಿಯ ನಿಯಮಗಳ ಉಲ್ಲಂಘನೆ ಆಗಿದೆ ಅನ್ನೋದನ್ನ ಹೈಕೋರ್ಟ್ ಈ ಸಂದರ್ಭದಲ್ಲಿ ಹೇಳಿದೆ ಅದೇ ಕಾರಣಕ್ಕಾಗಿ ರಹಮತುಲ್ಲಾ ವಾದಕ್ಕೆ ಅನುಮತಿಯನ್ನ ನಿರಾಕರಿಸಿದ್ದಾರೆ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅರ್ಜಿ ಕ್ರಮಬದ್ಧವಾಗಿಲ್ಲ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಮುಖ್ಯ ನ್ಯಾಯಾಧೀಶರು ಇದು ಪ್ರಕರಣ ಬಹಳ ವಿಸ್ತೃತವಾಗಿ ನಡೀತಾ ಇದೆ ಸಾಕ್ಷಿ ವಿಚಾರಣೆ ವಿಸ್ತೃತವಾಗಿ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಒಂದಷ್ಟು ಇನ್ನೊಂದಷ್ಟು ಮಧ್ಯಂತರ ಅರ್ಜಿಗಳನ್ನು ಹಾಕ್ಕೊಳ್ಳೋದು ಅದನ್ನು ತನಿಖೆ ಮಾಡಿ ಅಂತ ಹೇಳೋದು ಅಥವಾ ಮಧ್ಯಂತರ ಆದೇಶವನ್ನು ಕೊಡಿ ಅಂತ ಹೇಳೋದು ಅಥವಾ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತಹ ಮಾಹಿತಿಗಳನ್ನು ದಾಖಲೆಗಳನ್ನು ಕೊಡದೇ ಇರುವಂಥದ್ದು ಇದ್ಯಾವುದು ಕೂಡ ಪಿಎಲ್ನ ಅರ್ಜಿ ಸಲ್ಲಿಕೆ ಮಾಡುವಂಥ ಸಂದರ್ಭದ ರೂಲ್ಸ್ಗಳನ್ನು ಇಲ್ಲಿ ಪಾಲನೆ ಮಾಡಲಿಲ್ಲ ಹಾಗಾಗಿ ಅರ್ಜಿ ಕ್ರಮಬದ್ಧವಾಗಿಲ್ಲ ಅನ್ನುವ ಕಾರಣಕ್ಕಾಗಿ ಇವತ್ತಿನ ಈ ಒಂದು ವಾದವನ್ನ ಮಂಡನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ ಪಿಎಲ್ ಅರ್ಜಿದಾರರ ವಕೀಲರು ಈಗ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಡಾಕ್ಟರ್ ವಿನೋದ್ ಜಿ ಕುಲಕರ್ಣಿ
ವಾದವನ್ನ ಮಂಡನೆ ಮಾಡುತ್ತಾ ಇದ್ದಾರೆ ಆಲ್ರೆಡಿ ಪಿಎಲ್ಆರ್ ರೂಲ್ 18 14 ಅಡಿಯ ನಿಯಮಗಳ ಉಲ್ಲಂಘನೆ ಆಗಿದೆ ಅನ್ನೋದನ್ನ ಹೈಕೋರ್ಟ್ ಈ ಸಂದರ್ಭದಲ್ಲಿ ಹೇಳಿದೆ ಇನ್ನು ಡಾಕ್ಟರ್ ವಿನೋದ್ ಜಿ ಕುಲಕರ್ಣಿ ವಾದವನ್ನ ಮಂಡನೆ ಮಾಡುತ್ತಾ ಇದ್ದಾರೆ ಪಿಎಲ್ ಅರ್ಜಿದಾರರ ವಕೀಲರು ಇವರು ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಇವತ್ತು ಕೋರ್ಟ್ ನ ಮುಂದೆ ಮನವರಿಕೆ ಮಾಡಿಕೊಡುವಂತ ಚಾನ್ಸಸ್ ಕೂಡ ಇದೆ ಅರ್ಜಿ ನಿಯಮದ ಪ್ರಕಾರ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯ ರೂಲ್ಸ್ ಗಳನ್ನು ರೆಗ್ಯುಲೇಷನ್ಸ್ ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಎಲ್ಲವನ್ನ ತಿಳ್ಕೊಂಡು ಇರಬೇಕಾಗುತ್ತೆ ಏನಾದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿರಬೇಕಾಗುತ್ತೆ ಸುಮ್ ಸುಮ್ಮನೆ ಪಿಎಲ್ ಅರ್ಜಿಯನ್ನ ಸಲ್ಲಿಸೋದು ಬಾರದು 20 ಬಾರಿ ನಾನು ಪಿಎಲ್ ನ ಸಲ್ಲಿಸಿದ್ದೇನೆ ಆದ್ರೆ ನನಗೆ ಈ ಮೊದಲ ಬಾರಿನೇ ಈ ತರ ರಿಜೆಕ್ಟ್ ಆಗಿರೋದು ನನ್ನ ಅರ್ಜಿ ಅಂತ ಹೇಳಿ ರಹಮತ್ತುಲ್ಲಾ ಈಗ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ 20 ಬಾರಿ ಅರ್ಜಿಯನ್ನ ನಾನು ಸಲ್ಲಿಸಿದ್ರು ಕೂಡ ನನಗೆ ರಿಜೆಕ್ಟ್ ಆಗಿಲ್ಲ ನನ್ನ ಅರ್ಜಿ ಆದ್ರೆ ಮೊದಲ ಬಾರಿಗೆ ಈಗ ನನ್ನ ಅರ್ಜಿಯಲ್ಲಿ ರಿಜೆಕ್ಟ್ ಆಗಿದೆ ಅನ್ನೋದನ್ನ ರಹಮತ್ತುಲ್ಲಾ ಅವರು ಈಗ ಕೋರ್ಟ್ಗೆ ಹೇಳುವಂತ ಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ ಹಿಜಾಬ್ ವಿವಾದದಿಂದ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯಕ್ಕೆ ಧಕ್ಕೆ ಆಗಿದೆ ಅನ್ನುವಂತ ಮಾತನ್ನ ಕೂಡ ಈಗಾಗಲೇ ಹೇಳಿದ್ದಾರೆ ಇನ್ನು ಮೊದಲು ನೀವು ನಿಯಮದಂತೆ ಪಿಎಲ್ ಸಲ್ಲಿಸಿದ್ದೀರಾ ತಿಳಿಸಿ ಅಂತ ಹೇಳಿ ಮುಖ್ಯ ನ್ಯಾಯಾಧೀಶರು ಅವರತ್ರ ಕೇಳ್ತಾರೆ ಆಗ ಅವರು ಒಂದಷ್ಟು ಉತ್ತರಗಳನ್ನು ಕೊಡ್ತಾರೆ ಪಿಎಲ್ ವಜಾ ಆದಂತ ಹಿನ್ನೆಲೆಯಲ್ಲಿ ರಹಮತ್ತುಲ್ಲಾ ಅವರ ಉತ್ತರ ಈ ರೀತಿಯಾಗಿರುತ್ತೆ ನಾನು 20 ಬಾರಿ ಪಿಎಲ್ ಅರ್ಜಿಯನ್ನ ಸಲ್ಲಿಸಿದ್ದೇನೆ ಆದರೆ ಇದೇ ಮೊದಲ ಬಾರಿಗೆ ಪಿಎಲ್ ನ ಅರ್ಜಿ ನನ್ನಿಂದ ವಜಾ ಆಗಿರೋದು ಅನ್ನುವಂತ ಮಾತಿಗೆ ರೂಲ್ಸ್ ಪ್ರಕಾರ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ ನಿಮ್ಮ ಅರ್ಜಿಯನ್ನ ವಜಾ ಮಾಡಲಾಗ್ತಾ ಇದೆ ಅಂತ ಹೇಳಿ ಜಡ್ಜ್ ನ್ಯಾಯಾಧೀಶರು ಅಲ್ಲಿ ಪಿಎಲ್ ಏನ ಹಾಕೊಂಡಿದ್ರಲ್ಲ ಅರ್ಜಿದಾರರು ಅವರ ಆ ಒಂದು ಅರ್ಜಿಯನ್ನ ನಿರಾಕರಿಸುತ್ತಾರೆ ತಿರಸ್ಕಾರವನ್ನ ಮಾಡುತ್ತಾರೆ ಇನ್ನು ಮೊದಲು ನೀವು ನಿಯಮದಂತೆ ಪಿಎಲ್ ಸಲ್ಲಿಸಿದ್ದೀರಾ ಅನ್ನುವ ಪ್ರಶ್ನೆಯನ್ನ ಕೇಳ್ತಾರೆ ಕುಲಕರ್ಣಿ ಪಿಎಲ್ ಅರ್ಜಿ ಪರಿಶೀಲನೆ ಮಾಡ್ತಾ ಇದೆ ಪೀಠ ಡಾಕ್ಟರ್ ವಿನೋದ್ ಜಿ ಕುಲಕರ್ಣಿ ವಾದ ಮಂಡನೆ ಮಾಡುವ ಸಂದರ್ಭದಲ್ಲಿ ಈಗ ಕೋರ್ಟ್ ಅನೇಕ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿದೆ ಎರಡನೇ ಪಿಎಲ್ ಅರ್ಜಿ ಕೂಡ ಸರಿಯಿಲ್ಲ ಜಸ್ಟಿಸ್ ಹೇಳ್ತಾ ಇದ್ದಾರೆ ಆದರೆ ಕುಲಕರ್ಣಿ ಹೇಳ್ತಾರೆ ನಾನು ಎಲ್ಲಾ ರೀತಿಯ ಕಾನೂನು ನಿಯಮಗಳನ್ನು ಪಾಲನೆ ಮಾಡಿದ್ದೀನಿ ಅನ್ನುವಂತಹ ಮಾತನ್ನ ಅಲ್ಲಿ ಹೇಳ್ತಾರೆ ಎರಡನೇ ಪಿಎಲ್ ಅರ್ಜಿ ಕೂಡ ಸರಿಯಿಲ್ಲ ಅನ್ನುವಂತಹ ವಿಚಾರವನ್ನ ಮುಖ್ಯ ನ್ಯಾಯಾಧೀಶರು ಹೇಳಿದಾಗ ಕಾನೂನು ಪಾಲಿಸಿಯೇ ನಾನು ಅರ್ಜಿಯನ್ನ ಸಲ್ಲಿಸಿದ್ದೇನೆ ಅಂತ ಹೇಳಿ ಈಗಾಗಲೇ ವಿನಯ್ ಕುಲಕರ್ಣಿ ಅವರು ಹೇಳ್ತಾ ಇದ್ದಾರೆ ಡಾಕ್ಟರ್ ವಿನೋದ್ ಜಿ ಕುಲಕರ್ಣಿ ವಾದವನ್ನ ಮಂಡನೆ ಮಾಡೋದಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು ನ್ಯಾಯಪೀಠಕ್ಕೆ ನಾನು ಎಲ್ಲಾ ದಾಖಲೆಗಳನ್ನು ಕೂಡ ಸಲ್ಲಿಸಿದ್ದೀನಿ ಪಿಎಲ್ ಅರ್ಜಿ ಪರಿಶೀಲನೆಯ ಮಾಡ್ತಾ ಇದ್ದಾರೆ ಈಗ ನ್ಯಾಯಮೂರ್ತಿಗಳು ನೀವು ರೂಲ್ಸ್ 40ರ ಪ್ರಕಾರ ಸೂಕ್ತ ದಾಖಲೆಗಳನ್ನು ನೀಡಿಲ್ಲ ಅಂತ ಹೇಳಿದ್ದಾರೆ ಮುಖ್ಯ ನ್ಯಾಯಾಧೀಶರು ಆ ಸಂದರ್ಭದಲ್ಲಿ ರೂಲ್ಸ್ 40ರ ಪ್ರಕಾರ ಯಾವ್ಯಾವ ರೀತಿಯ ದಾಖಲೆಗಳನ್ನು ಕೊಡಬೇಕು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ರೂಲ್ಸ್ಗಳಲ್ಲಿ ಯಾವುದು ಕೂಡ ಪಾಲನೆ ಆಗಿಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ನ್ಯಾಯಾಧೀಶರು ಪಿಎಲ್ ಅರ್ಜಿಯ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಈಗ ನಿಮ್ಮ ಅರ್ಜಿ ಸಹ ನಿಯಮಬದ್ಧವಾಗಿಲ್ಲ ಅಂತ ಹೇಳಿದ್ದಾರೆ ಮುಖ್ಯ ನ್ಯಾಯಾಧೀಶರು ಸಾರ್ವಜನಿಕ ಆರೋಗ್ಯ ಕಾಪಾಡೋದು ಸರ್ಕಾರದ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ ವಿನೋದ್ ಕುಲಕರ್ಣಿ ಅವರು ಆ ಸಂದರ್ಭದಲ್ಲಿ ಆದರೆ ಅದಕ್ಕಿಂತ ಮುಂಚೆನೇ ನ್ಯಾಯಾಧೀಶರು ಒಂದಷ್ಟು ವಿಚಾರಗಳನ್ನಲ್ಲಿ ಹೇಳ್ತಾ ಇದ್ದಾರೆ ವಿನೋದ್ ಕುಲಕರ್ಣಿ ಅವರ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಿನೋದ್ ಕುಲಕರ್ಣಿ ಅವರು ಹೇಳ್ತಾರೆ ಮುಖ್ಯ ನ್ಯಾಯಾಧೀಶರಲ್ಲಿ ಮುಖ್ಯ ನ್ಯಾಯಾಧೀಶರು ಹೇಳ್ತಾರೆ ಅರ್ಜಿ ಸಲ್ಲಿಕೆ ಮಾಡಿರೋದು ಸರಿಯಲ್ಲ ದಾಖಲೆಗಳನ್ನು ಸರಿಯಾಗಿ ನೀವು ಕೊಟ್ಟಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ರೂಲ್ಸ್ 40ರ ಪ್ರಕಾರ ಸೂಕ್ತ ದಾಖಲೆಗಳನ್ನು ನೀಡಿಲ್ಲ ಅಂತ ಹೇಳಿ ಜಸ್ಟಿಸ್ ಅಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ ನಾನು ದಾಖಲೆಗಳನ್ನು ಕೂಡ ಸಲ್ಲಿಕೆ ಮಾಡಿದ್ದೀನಿ ನ್ಯಾಯಪೀಠಕ್ಕೆ ಎಲ್ಲಾ ರೀತಿಯ ದಾಖಲೆಗಳನ್ನು ನಾನು ಕೊಟ್ಟಿದ್ದೇನೆ ಅನ್ನೋದನ್ನ ವಿನೋದ್ ಕುಲಕರ್ಣಿ ಅವರು ಈಗಾಗಲೇ ಹೇಳಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ಸಿಜೆ ಅವರು ಹೇಳ್ತಾರೆ ನಿಮ್ಮ ಅರ್ಜಿ ಸಹ ನಿಯಮಬದ್ಧವಾಗಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿದಾಗ ವಿನೋದ್ ಕುಲಕರ್ಣಿ ಅವರು ಒಂದಷ್ಟು ವಿಚಾರಗಳನ್ನು ಅಲ್ಲಿ ಹೇಳ್ತಾರೆ ಸಾರ್ವಜನಿಕ ಆರೋಗ್ಯ ಕಾಪಾಡುವುದು ಸರ್ಕಾರದ ಕರ್ತವ್ಯ ಅನ್ನುವಂತಹ ಮಾತನ್ನ ಹೇಳ್ತಾರೆ ಆದರೆ ಅರ್ಜಿಗಳು ಈಗ ತುಂಬಾನೇ ಅಲ್ಲಿ ಸಲ್ಲಿಕೆಯಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ನಾಲ್ಕು ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ ಎರಡು ಪಿಎಲ್ ಸಲ್ಲಿಕೆಯಾಗಿದೆ ಎರಡನೇ ಪಿಎಲ್ ಬಗ್ಗೆ ಈಗ ಇಲ್ಲಿ ಮಾತನಾಡ್ತಾ ಇರುವಂಥದ್ದು ನ್ಯಾಯಾಧೀಶರು ಹಾಗೆಯೇ ಅರ್ಜಿದಾರರ ಪರ ವಕೀಲರು
ಎರಡನೇ ಪಿಎಲ್ ಕೂಡ ಸರಿಯಿಲ್ಲ ಅನ್ನೋದನ್ನ ಅಲ್ಲಿನ ನ್ಯಾಯಾಧೀಶರು ಹೇಳ್ತಾರೆ. ಮೊದಲ ಪಿಎಲ್ ಬಗ್ಗೆ ಕೂಡ ಆಗ್ಲೇ ಹೇಳ್ತದನ್ನ ರಿಜೆಕ್ಟ್ ಮಾಡಿದ್ದಾರೆ ನೇರವಾಗಿ. ಈಗ ಎರಡನೇ ಪಿಎಲ್ ಬಗ್ಗೆ ಆ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ಆ ಅರ್ಜಿಯನ್ನು ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ಇದರ ಬಗ್ಗೆ ಕೂಡ ನ್ಯಾಯಾಧೀಶರು ಒಂದು ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಇನ್ನು ಇವತ್ತೇ ಮಧ್ಯಂತರ ಆದೇಶವನ್ನು ಹೊರಡಿಸಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಶುಕ್ರವಾರ ರಂಜಾನ್ ಸಮಯದಲ್ಲಿ ಹಿಜಾಬ್ ಧರಿಸಲು ಅವಕಾಶ ಕೊಡಿ ಅಂತ ಹೇಳಿ ನ್ಯಾಯಪೀಠದಲ್ಲಿ ವಕೀಲ ವಿನೋದ್ ಕುಲಕರ್ಣಿ ಅವರು ಈಗ ಮನವಿಯನ್ನು ಮಾಡ್ತಾ ಇದ್ದಾರೆ. ಸಿಜಿ ಅವರು ಕೇಳ್ತಾರೆ, ಅರ್ಜಿಯಲ್ಲಿ ನೀವು ಕೇಳ್ತಾ ಇರುವಂತಹ ಮನವಿಗಳು ಏನು ಅನ್ನುವಂತಹ ಒಂದು ಪ್ರಶ್ನೆಗೆ ಕನಿಷ್ಠ ಪಕ್ಷ ಶುಕ್ರವಾರದಂದು ಹಿಜಾಬ್ ಧರಿಸೋದಕ್ಕೆ ಅನುಮತಿಯನ್ನು ಕೊಡಬೇಕು, ರಂಜಾನ್ನಂದು ಹಿಜಾಬ್ ಧರಿಸೋದಕ್ಕೆ ಅನುಮತಿಯನ್ನು ಕೊಡಬೇಕು, ಈ ಮಧ್ಯಂತರ ಆದೇಶವನ್ನು ನೀವು ಹೊರಡಿಸಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡಿಕೊಳ್ತಾರೆ. ವಿನೋದ್ ಕುಲಕರ್ಣಿ ಅವರು ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ ಆ ಸಂದರ್ಭದಲ್ಲಿ. ಅಂದರೆ ಏನಾಗತ್ತೆ, ಸರ್ಕಾರದ ಕರ್ತವ್ಯ ಏನು ಅನ್ನೋದರ ಬಗ್ಗೆ ಕೂಡ ಅವರು ಹೇಳುವ ಸಂದರ್ಭದಲ್ಲಿ ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡೋದು ಸರ್ಕಾರದ ಕರ್ತವ್ಯ ಅಂತ ಹೇಳಿದಾಗ ಅರ್ಜಿಯಲ್ಲಿ ನೀವು ಏನು ಕೇಳ್ತಾ ಇದ್ದೀರಾ, ನಿಮ್ಮ ಮನವಿಗಳೇನೇನು ಅಂತ ಹೇಳಿ ಮುಖ್ಯ ನ್ಯಾಯಾಧೀಶರು ಕೇಳ್ತಾರೆ. ಆಗ ಇವರು ಹೇಳ್ತಾರೆ, ಕನಿಷ್ಠ ಪಕ್ಷ ಶುಕ್ರವಾರದಂದು ಹಿಜಾಬ್ ಧರಿಸೋದಕ್ಕೆ ಅನುಮತಿಯನ್ನು ಕೊಡಿ, ರಂಜಾನ್ ಸಮಯದಲ್ಲಿ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೊಡಿ, ಮಧ್ಯಂತರ ಆದೇಶವನ್ನು ನೀವು ಕೊಡಬೇಕು ಅಂತ ಹೇಳಿ ನ್ಯಾಯಪೀಠದಲ್ಲಿ ವಕೀಲ ವಿನೋದ್ ಕುಲಕರ್ಣಿ ಅವರು ಮನವಿಯನ್ನು ಮಾಡಿಕೊಳ್ತಾರೆ. ಏನು ಮಾಡ್ತಾರೆ, ಬಹಳ ಕುತೂಹಲ ಇದೆ. ಯಾಕಂದರೆ ಪ್ರತಿಯೊಬ್ಬ ಅರ್ಜಿದಾರರು ತಮ್ಮದೇ ಆದಂತಹ ರೀತಿಯಲ್ಲಿ ಈಗ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ವಿನೋದ್ ಕುಲಕರ್ಣಿ ಅವರು ಇವತ್ತೇ ಮಧ್ಯಂತರ ಆದೇಶ ಹೊರಡಿಸಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಯಾಕಂದರೆ ಹಿಜಾಬನ್ನು ಧರಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು, ಹಬ್ಬದ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಶುಕ್ರವಾರದಂದು ನಮಾಜ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನಾಗತ್ತೆ, ಪಿ ಎಲ್ ಅರ್ಜಿಯ ಪರಿಶೀಲನೆಯನ್ನಂತೂ ನ್ಯಾಯಮೂರ್ತಿಗಳು ಮಾಡಿ ಆಗಿದೆ. ಆಲ್ರೆಡಿ ಈಗಾಗಲೇ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ವಿನೋದ್ ಕುಲಕರ್ಣಿ ಅವರು ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಮಧ್ಯಂತರ ಆದೇಶಕ್ಕೆ ಅವರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಿಜಾಬ್ ಧರಿಸೋದಕ್ಕೆ ಯಾವ್ಯಾವಾಗ ಅನುಮತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಮಧ್ಯಂತರ ಆದೇಶವನ್ನು ಕೇಳ್ತಾ ಇದ್ದಾರೆ ಅವರು. ಆ ಮಧ್ಯಂತರ ಆದೇಶದ ವಿಚಾರದಲ್ಲಿ ನೋಡೋದಾದರೆ ರಂಜಾನ್ ಮತ್ತು ಕನಿಷ್ಠ ಪಕ್ಷ ಶುಕ್ರವಾರ ಹಿಜಾಬ್ ಧರಿಸೋದಕ್ಕೆ ನೀವು ಅನುಮತಿ ಕೊಡಬೇಕು ಈ ಮಧ್ಯಂತರ ಆದೇಶದಲ್ಲಿ ಅಂತ ಹೇಳಿ. ಯಾಕಂದರೆ ಮೊನ್ನೆ ಆ ಮಧ್ಯಂತರ ಆದೇಶವನ್ನು ನಾವು ಗಮನಿಸಿದ್ದೀವಿ ಅಲ್ವಾ, ಮಧ್ಯಂತರ ಆದೇಶದಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಸೂಚಕಗಳನ್ನು ಹಾಕುವಂತಿಲ್ಲ. ವಾದ ಮಂಡನೆಗಳು ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅರ್ಜಿದಾರರ ಪರವಾಗಿ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಪ್ರತಿದಿನ ಸಮವಸ್ತ್ರದ ವಿಚಾರ ಆಗಿರ್ಬೋದು, ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು, ಮಧ್ಯಂತರ ಆದೇಶದ ಬಗ್ಗೆ ಸಮವಸ್ತ್ರ ಹಾಕದಿದ್ರೆ ದಂಡನೆ ಇಲ್ಲ ಅನ್ನೋದು, ಕಾನೂನಲ್ಲಿರುವಂತಹ ಅವಕಾಶಗಳು, ಇವೆಲ್ಲದರ ಬಗ್ಗೆ ಆಲ್ರೆಡಿ ಈಗ ವಿಸ್ತೃತವಾಗಿ ಅರ್ಜಿದಾರರ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಪ್ರತಿದಿನ ಆ ಒಂದು ವಾದ ಮಂಡನೆ ಆಗ್ತಾ ಇದೆ. ಪ್ರತಿಯೊಂದು ಅರ್ಜಿದಾರರ ಪರವಾಗಿ ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು, ಅನೇಕ ಕೋರ್ಟ್ನ ತೀರ್ಪುಗಳನ್ನು ಅಲ್ಲಿ ಉಲ್ಲೇಖ ಮಾಡಲಾಗುತ್ತೆ, ಒಂದಷ್ಟು ಕೇಸ್ಗಳನ್ನು ಅಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಇವತ್ತು ಈಗ ಈ ಒಂದು ಅರ್ಜಿದಾರರ ಪರ ವಕೀಲರು ಕೇಳ್ತಾ ಇರುವಂತಹ ಎರಡು ಮನವಿಗಳೇನು, ಹಿಜಾಬನ್ನು ಧರಿಸೋದಕ್ಕೆ ಕನಿಷ್ಠ ಪಕ್ಷ ಶುಕ್ರವಾರ ಅವಕಾಶ ಮಾಡಿಕೊಡ್ಬೇಕು, ಜೊತೆಗೆ ರಂಜಾನ್ನಂದು ಹಿಜಾಬ್ ಧರಿಸಲು ನೀವು ಅನುಮತಿ ಕೊಡಿ ಅಂತ ಹೇಳಿ ಮಧ್ಯಂತರ ಆದೇಶವನ್ನು ಇವತ್ತೇ ಹೊರಡಿಸಬೇಕು ಅಂತ ಹೇಳಿ. ಆಗ ಮುಖ್ಯ ನ್ಯಾಯಾಧೀಶರು ಹೇಳ್ತಾರೆ, ನಿಮ್ಮ ಒಂದನೇ ಮನವಿ ಮತ್ತು ಎರಡನೇ ಮನವಿ ಒಂದಕ್ಕೊಂದು ಸರಿಯಾಗಿಲ್ಲ, ಅಂದರೆ ವಿರುದ್ಧ ಆಗಿದೆ ಅನ್ನೋದನ್ನು ಹೇಳ್ತಾರೆ. ಒಂದನೇ ಮನವಿಯಲ್ಲಿ ನೀವು ಸಮಸ್ತ್ರವನ್ನು ಕೇಳಿದ್ದೀರಾ, ಎರಡನೇ ಮನವಿಯಲ್ಲಿ ಹಿಜಾಬ್ ಕೇಳ್ತಾ ಇದ್ದೀರಾ, ಯಾವುದು ಇದಕ್ಕೆ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಸರಿಯಾಗಿ ವಾದವನ್ನು ಮಂಡನೆ ಮಾಡಿ ಯಾವುದು ಬೇಕು, ಏನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು ಅಲ್ಲಿ ಸಿಜೆ ಕೇಳಿದಾಗ ಯೂನಿಫಾರ್ಮ್ ಧರಿಸಿ ಅದರ ಜೊತೆಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ವಿನೋದ್ ಕುಲಕರ್ಣಿ ಅವರು ಮನವಿಯನ್ನು ಮಾಡ್ಕೊಳ್ತಾರೆ. ಆಗ ಸಿಜೆ ಅವರು ಹೇಳ್ತಾರೆ, ನಿಮ್ಮ ಅರ್ಜಿಯ ಎರಡು ಅಂಶಗಳಿದೆಯಲ್ಲ, ಅದು ಒಂದಕ್ಕೊಂದು ತಾಳೆ ಹೊಂದೋದಿಲ್ಲ, ಸರಿಯಾಗ್ತಾ ಇಲ್ಲ, ವ್ಯತಿರಿಕ್ತವಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ವಿನೋದ್ ಕುಲಕರ್ಣಿ ಅವರು ತಮ್ಮ ಪಿ ಎಲ್ ಅರ್ಜಿಯಲ್ಲಿ ಒಂದಷ್ಟು ವಿಚಾರಗಳನ್ನು, ಅಂಶಗಳನ್ನು ಅವರು ಹೇಳಿರುವಂಥದ್ದು
ಸಮವಸ್ತ್ರದ ವಿಚಾರ ಒಂದಾದ್ರೆ ಮತ್ತೊಂದು ಕಡೆ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನ ಮಾಡ್ಕೊಡಬೇಕು ಅಂತ ಹೇಳಿ ಸೋ ವಾದ ಮಂಡನೆ ಮಾಡುವಂತೆ ಈಗಾಗಲೇ ವಕೀಲರಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ತ್ರಿ ಸದಸ್ಯ ಪೀಠದ ಎದುರು ಡಾಕ್ಟರ್ ವಿನೋದ್ ಕುಲಕರ್ಣಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಆ ವಾದ ಮಂಡನೆ ಮಾಡುವ ಸಂದರ್ಭದಲ್ಲಿ ಮಧ್ಯಂತರ ಆದೇಶಕ್ಕಾಗಿ ವಿನೋದ್ ಕುಲಕರ್ಣಿ ಅವರು ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡ್ಕೊಳ್ತಾರೆ ಒಂದ ಕಡೆ ಸಮವಸ್ತ್ರದ ವಿಚಾರ ಮತ್ತೊಂದು ಕಡೆ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನ ಕೊಡುವಂತ ವಿಚಾರ ಪ್ರಮುಖವಾಗಿ ಇವತ್ತೇ ಮಧ್ಯಂತರ ಆದೇಶವನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ ಆದ್ರೆ ಈಗ ಅವರ ಆ ಎರಡು ಅಂಶಗಳು ಇದೆಯಲ್ಲ ಆ ಎರಡು ಮನವಿಗಳು ಇದೆಯಲ್ಲ ಅದು ಒಂದಕ್ಕೊಂದು ತಾಳೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಮುಖ್ಯ ನ್ಯಾಯಾಧೀಶರು ಇನ್ನು ಕುರಾನ್ ನಲ್ಲಿ ಎಲ್ಲಿದೆ ಇದರ ಬಗ್ಗೆ ಸದ್ಯ ನನ್ನ ಬಳಿ ಕುರಾನ್ ಇಲ್ಲ ಅಂತ ಹೇಳ್ತಾರೆ ವಿನೋದ್ ಕುಲಕರ್ಣಿ ಅವರು ಹಿಜಾಬ್ ಸಾರ್ವಜನಿಕ ಸುವ್ಯವಸ್ಥೆಗೆ ವಿರುದ್ಧವಾಗಿಲ್ಲ ಹೀಗಾಗಿ ಶುಕ್ರವಾರ ಹಿಜಾಬ್ ಧರಿಸೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಕುಲಕರ್ಣಿ ಅವರು ಹೇಳ್ತಾರೆ ಕುರಾನ್ ನಲ್ಲಿ ಹಿಜಾಬ್ ಬಗ್ಗೆ ಎಲ್ಲಿ ಹೇಳಿದೆ ಒಮ್ಮೆ ಒಂದ್ಸಲ ಓದಿ ಅಂತ ಹೇಳ್ತಾರೆ ಆಗ ನ್ಯಾಯಾಧೀಶರು ಆಗ ಹೇಳ್ತಾರೆ ವಿನೋದ್ ಕುಲಕರ್ಣಿ ಅವರು ಸದ್ಯಕ್ಕೆ ನನ್ನ ಬಳಿ ಕುರಾನ್ ಇಲ್ಲ ಅನ್ನೋದನ್ನ ಹೇಳ್ತಾರೆ ಈಗ ನನ್ನ ಹತ್ರ ಇಲ್ಲದೇ ಇರೋದ್ರಿಂದ ನಾನು ಅದನ್ನು ಓದೋದಕ್ಕೆ ಅಥವಾ ಈಗ ಪ್ರಸ್ತಾಪ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಮೊದಲ ಪಿಎಲ್ ಅರ್ಜಿ ಅಂತೂ ತಿರಸ್ಕಾರ ಆಗಿದೆ ಎರಡನೇ ಪಿಎಲ್ ಅರ್ಜಿ ಪುರಸ್ಕಾರ ಆಗಿದೆ ವಾದ ಮಂಡಿಸುವಂತೆ ವಕೀಲರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಜೆ ಆ ನಂತರ ಇವೆಲ್ಲವೂ ಕೂಡ ವಾದ ಮಂಡನೆ ಆಗ್ತಾ ಇರುವಂತಹದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಏನೇನಾಯಿತು ಎರಡನೇ ಪಿಎಲ್ ಕೂಡ ತಿರಸ್ಕಾರ ಆಗುವ ಚಾನ್ಸಸ್ ಇತ್ತು ಆದರೆ ಒಂದಷ್ಟು ದಾಖಲೆಗಳನ್ನು ನಾನು ನಿಯಮದ ಅನುಸಾರವಾಗಿಯೇ ಸಲ್ಲಿಕೆ ಮಾಡಿದ್ದೇನೆ ಅನ್ನೋದನ್ನು ಎರಡನೇ ಪಿಎಲ್ ಅರ್ಜಿ ಸಲ್ಲಿಸುವಂತಹ ವಕೀಲರಾಗಿರುವಂತಹ ವಿನೋದ್ ಕುಲಕರ್ಣಿ ಅವರು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾರೆ ಆ ನಂತರ ಅವರಿಗೆ ಅವಕಾಶವನ್ನು ಕೊಡಲಾಗುತ್ತೆ ಆ ನಂತರ ಅವರು ಒಂದಷ್ಟು ಬೇಡಿಕೆಗಳನ್ನು ಮನವಿಗಳನ್ನು ಇಡ್ತಾರೆ ಮಧ್ಯಂತರ ಆದೇಶಕ್ಕೆ ಸಮವಸ್ತ್ರದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಹಿಜಬ್ನ ಒಂದು ಅವಕಾಶವನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ ಒಂದು ಕಡೆ ಕನಿಷ್ಠ ಶುಕ್ರವಾರದಂದು ಮತ್ತೊಂದು ಕಡೆ ರಂಜಾನ್ ಹಬ್ಬದಂದು ಹಿಜಬ್ ಧರಿಸೋದಕ್ಕೆ ನೀವು ಇವತ್ತೇ ಆದೇಶವನ್ನು ಮಾಡಬೇಕು ಮಧ್ಯಂತರ ಆದೇಶ ಅಂತ ಕೇಳ್ಕೊಳ್ತಾರೆ ಆಗ ನಿಮ್ಮ ಎರಡೂ ಅಂಶಗಳು ವ್ಯತಿರಿಕ್ತವಾಗಿದೆ ನಿಮ್ಮ ಅರ್ಜಿಯಲ್ಲಿ ಏನಿದೆ ಆ ಎರಡು ಅಂಶಗಳು ಒಂದಕ್ಕೊಂದು ವ್ಯತಿರಿಕ್ತವಾಗಿದೆ ಅಂತ ಹೇಳಿ ಸಿಜೆ ಅಭಿಪ್ರಾಯವನ್ನ ಪಡ್ತಾರೆ ಹಿಜಬ್ ಸಾರ್ವಜನಿಕ ಸುವ್ಯವಸ್ಥೆಯ ವಿರುದ್ಧವಾಗಿಲ್ಲ ಅಂತ ಹೇಳ್ತಾರೆ ಆಗ ವಿನೋದ್ ಕುಲಕರ್ಣಿ ಅವರು ಹಾಗಾಗಿ ನೀವು ಶುಕ್ರವಾರ ಹಿಜಬ್ ಧರಿಸೋದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಕುಲಕರ್ಣಿ ಅವರು ಹೇಳ್ತಾರೆ ಕುರಾನ್ ನಲ್ಲಿ ಹಿಜಾಬ್ ಬಗ್ಗೆ ಎಲ್ಲಿ ಹೇಳಿದೆ ಓದಿ ಅಂತ ಹೇಳ್ತಾರೆ ಆಗ ಮುಖ್ಯ ನ್ಯಾಯಾಧೀಶರು ಆಗ ನನ್ನ ಹತ್ರ ಕುರಾನ್ ಇಲ್ಲ ಈಗ ಸದ್ಯಕ್ಕೆ ಅನ್ನುವಂತಹ ಮಾತನ್ನ ಅರ್ಜಿದಾರರ ಪರ ಪಿಎಲ್ ಅರ್ಜಿದಾರರ ಪರ ವಕೀಲರಾಗಿರುವ ವಿನೋದ್ ಕುಲಕರ್ಣಿ ಅವರು ನ್ಯಾಯಾಧೀಶರ ಮುಂದೆ ಹೇಳ್ತಾರೆ ಎರಡನೇ ಪಿಎಲ್ ಅರ್ಜಿಯನ್ನ ನ್ಯಾಯಪೀಠ ಪುರಸ್ಕರಿಸಿದ ನಂತರ ಈ ವಾದ ನಡೀತಾ ಇರುವಂಥದ್ದು ನ್ಯಾಯಾಧೀಶರ ಮುಂದೆ ಅನೇಕ ಮನವಿಗಳನ್ನ ಇಟ್ಟಿರುವಂಥದ್ದು ಡಾಕ್ಟರ್ ವಿನೋದ್ ಕುಲಕರ್ಣಿ ಅವರು ಈ ವಾದದ ಭಾಗವಾಗಿ ಲತಾ ಮಂಗೇಶ್ಕರ್ ಹಾಡಿನ ಕೆಲ ಸಾಲುಗಳನ್ನ ಉಲ್ಲೇಖ ಮಾಡ್ತಾರೆ ಕುಲಕರ್ಣಿ ಅವರು ಮತ್ತೊಂದು ಅವರ ಮನವಿ ಅಷ್ಟೇ ಶುಕ್ರವಾರ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ಇದರ ಬಗ್ಗೆ ಕುರಾನಲ್ಲಿ ಹೇಳಿದೆ ಅನ್ನೋದನ್ನ ಹೇಳ್ತಾರೆ ಆಗ ನ್ಯಾಯಾಧೀಶರು ಹೇಳ್ತಾರೆ ಎಲ್ಲಿದೆ ಕುರಾನ್ ಸ್ವಲ್ಪ ಓದಿ ಹೇಳಿ ಅಂತ ನನ್ನ ಬಳಿ ಕುರಾನ್ ಇಲ್ಲ ಅಂತ ಹೇಳ್ತಾರೆ ಜೊತೆಗೆ ಈ ಎಲ್ಲ ವಾದದ ಭಾಗವಾಗಿ ಲತಾ ಮಂಗೇಶ್ಕರ್ ಹಾಡಿನ ಕೆಲ ಸಾಲುಗಳನ್ನ ಉಲ್ಲೇಖ ಮಾಡ್ತಾರೆ ವಿನೋದ್ ಕುಲಕರ್ಣಿ ಅವರು ಏನೇನಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ವಾದದ ಭಾಗವಾಗಿ ಒಂದಷ್ಟು ಲೈನ್ಸ್ ಅನ್ನ ಹೇಳ್ತಾರೆ ಅವರು ಕೋರ್ಟ್ನ ಮುಂದೆ ನ್ಯಾಯಾಧೀಶರ ಮುಂದೆ ಆ ಸಾಲುಗಳನ್ನ ಉಲ್ಲೇಖ ಮಾಡ್ತಾರೆ ಜೊತೆಗೆ ಶುಕ್ರವಾರ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತಾನು ಅವ್ರು ಸ್ಟಾರ್ಟಿಂಗ್ನಿಂದ ಈ ಪಿ ಎಲ್ ಅರ್ಜಿಯ ವಿಚಾರಣೆ ಆರಂಭ ಆಯ್ತಲ್ಲ ಅವತ್ತಿಂದ ಆ ಒಂದು ಕ್ಷಣದಿಂದ ಇದನ್ನೇ ಹೇಳ್ತಾ ಬರುವಂತಿರುವುದು ಒಂದು ರಂಜಾನ್ ಸಂದರ್ಭದಲ್ಲಿ ಇನ್ನೊಂದು ಕಡೆ ಈಗಾಗಲೇ ಶುಕ್ರವಾರದಂದು ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅರ್ಜಿದಾರರ ಪರ ಪಿ ಎಲ್ ಸಲ್ಲಿಸಿರುವಂತಹ ವಕೀಲರಾಗಿರುವಂತಹ ವಿನೋದ್ ಕುಲಕರ್ಣಿ ಅವರು ಬಟ್ ಈಗ ಒಂದಷ್ಟು ವಿಚಾರಣೆಗಳನ್ನು ಕೂಡ ಅವರು ಹೇಳ್ತಾರೆ ಪುರಾತನ ಆಚರಣೆಗಳಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿದೆ ಈ ಆದೇಶವನ್ನು ಮನ್ನಿಸಿ ಶುಕ್ರವಾರ ಹಿಜಬ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಇಮಿಡಿಯೇಟ್ ಆಗಿ ಯಾಕಂದ್ರೆ ಶುಕ್ರವಾರ ನಾಳೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ನೀವು ನಾಳೆಯ ವಿಚಾರಕ್ಕೆ ಸಂಬಂಧಪಟ್ಟೇನೆ ಇವತ್ತೇ ಮಧ್ಯಂತರ ಆದೇಶ ಕೊಡಬೇಕು ಹಳೆಯ ತೀರ್ಪನ್ನು ಉಲ್ಲೇಖ ಮಾಡಿ ವಿನೋದ್ ಕುಲಕರ್ಣಿ ಅವರು ಕೋರ್ಟ್ ಮುಂದೆ ಮನವಿಯನ್ನು ಮಾಡಿಕೊಳ್ತಿದ್ದಾರೆ ಪುರಾತನ ಆಚರಣೆಗಳಲ್ಲಿ ನಾವು ಯಾವತ್ತೂ ಕೂಡ ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿದೆ ಈ ಒಂದು ಸಂದರ್ಭದಲ್ಲಿ ಈ ಆದೇಶವನ್ನು ಮನ್ನಿಸಿ ಈ ಹಿಂದಿನ ಒಂದಷ್ಟು ಕೋರ್ಟ್ ತೀರ್ಪುಗಳಲ್ಲಿ ಈ ವಿಚಾರವನ್ನು ಹೇಳಲಾಗಿದೆ ಸಂಪ್ರದಾಯ ವಿಚಾರ ಆಗಿರ್ಬೋದು ಅಥವಾ ಕೋರ್ಟ್ನ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಅಂತ ಈಗ ಸದ್ಯಕ್ಕೆ ವಿನೋದ್ ಕುಲಕರ್ಣಿ ಅವರ ವಾದ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಅವರ ಎರಡು ಬೇಡಿಕೆಗಳನ್ನು ನಾವು ಇಲ್ಲಿ ಗಮನಿಸಬಹುದು ಏನೇನು ಬೇಡಿಕೆಗಳು ಅಂತ ಹೇಳಿದರೆ ಒಂದು ಸಮವಸ್ತ್ರದ ವಿಚಾರ ಮತ್ತೊಂದು ಕಡೆ ಯಾವಾಗ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ಮತ್ತೊಂದು ಕಡೆ ಇವತ್ತೇ ಮಧ್ಯಂತರ ಆದೇಶವನ್ನು ಹೊರಡಿಸಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಳ್ತಾರೆ ನ್ಯಾಯಾಧೀಶರಾಗಿರುವಂತಹ ಮುಖ್ಯ ನ್ಯಾಯಾಧೀಶರಂತ ಋತುರಾಜ್ ಅವಸ್ಥಿ ಅವರ ಮುಂದೆ ಸದ್ಯಕ್ಕೆ ಈಗ ವಿನೋದ್ ಕುಲಕರ್ಣಿ ಅವರ
ಏನು ವಾದ ಮುಕ್ತಾಯ ಆಗಿದೆ. ಮತ್ತೊಂದು ಅರ್ಜಿಯ ವಿಚಾರಣೆ ಅಂದ್ರೆ ಮತ್ತೊಂದು ಅರ್ಜಿಯ ಪರವಾಗಿ ಈಗ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಎಎಂ ಧಾರ್. ಎಎಂ ಧಾರ್ ವಾದ ಆರಂಭ ಆಗಿದೆ. ಈಗ ಒಂದ್ ಕಡೆ ವಿನೋದ್ ಕುಲಕರ್ಣಿ ಅವರ ವಾದ ಈಗ ಮುಕ್ತಾಯ ಆಗಿದೆ. ಅವರು ಒಂದಷ್ಟು ಲತಾ ಮಂಗೇಶ್ಕರ್ ಅವರ ಸಾಲುಗಳನ್ನ ಹೇಳ್ತಾ ಇದ್ರು, ಅದನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ಲತಾ ಮಂಗೇಶ್ಕರ್ ಅವರ ಹಾಡಿನ ಸಾಲುಗಳನ್ನ ಕುಲಕರ್ಣಿ ಅವರು ಹೇಳ್ತಾರೆ. ಕುರಾನ್ ಅಲ್ಲಿ ಏನಿದೆ ಅಂತ ಹೇಳೋದಕ್ಕೆ ನನ್ನ ಹತ್ರ ಕುರಾನ್ ಇಲ್ಲ ಅಂತ ಹೇಳ್ತಾರೆ. ಕುಚ್ ಪಾಕರ್ ಕುಚ್ ಕೋನಾ ಹೇ, ಕುಚ್ ಕೋಕರ್ ಕುಚ್ ಪಾನಾ ಹೇ ಅನ್ನುವಂತಹ ಹಾಡಿನ ಸಾಲನ್ನ ಅಲ್ಲಿ ಅವರು ಮೆನ್ಷನ್ ಮಾಡ್ತಾರೆ. ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಹಾಡಿನ ಸಾಲನ್ನ ಅವರು ಆ ಸಂದರ್ಭದಲ್ಲಿ ಹೇಳ್ತಾರೆ. ನಮಗೆ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೆಲವೊಂದ್ಸಲ ಹೋಗುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳಿಗೆ ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಯಾವುದಾದ್ರನ್ನ ಆದರೂ ಪಡ್ಕೊಡುವಂಥ ಸಂದರ್ಭದಲ್ಲಿ ಕೆಲವೊಂದನ್ನು ನಾವು ಕಳ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳ್ತಾರೆ. ಸದ್ಯಕ್ಕೆ ಈಗ ವಿನೋದ್ ಕುಲಕರ್ಣಿಯವರ ವಾದ ಮುಕ್ತಾಯ ಆಗಿದೆ. ಅವರು ಕೇಳ್ತಾ ಇದ್ದಿದ್ದು ಕೈ ಮುಗಿದು ಕೇಳ್ತೇನೆ, ಶುಕ್ರವಾರ ಮತ್ತು ರಂಜಾನ್ ದಿನಗಳಂದು ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಿ, ಮಧ್ಯಂತರ ಆದೇಶವನ್ನು ಕೊಡಿ ಅಂತ ಹೇಳಿ ವಿನೋದ್ ಕುಲಕರ್ಣಿ ಮನವಿಯನ್ನು ಮಾಡಿಕೊಳ್ತಾರೆ. ಈಗ ಮೊದಲ ಅರ್ಜಿ ಪಿಎಲ್ ಅರ್ಜಿ ಅಂತೂ ಈಗ ರಿಜೆಕ್ಟ್ ಆಗಿದೆ. ಅದ ಆ ಒಂದು ಪಿಎಲ್ ಅರ್ಜಿಯನ್ನು ಹಾಕಿರೋದು ರೆಹಮತ್ತುಲ್ಲಾ ಅವರು, ಅವರಿಗೆ ಅಂತೂ ರಿಜೆಕ್ಟ್ ಆಗಿದೆ, ಅವಕಾಶ ಇಲ್ಲ ಅಂತ ಹೇಳಿದೆ ಆಲ್ರೆಡಿ. ಯಾಕಂದ್ರೆ ನೀವು ರೂಲ್ಸ್ ಪ್ರಕಾರ ಯಾವುದೇ ರೀತಿ ಅರ್ಜಿಯನ್ನು ಹಾಕಿಲ್ಲ ಅಂತ ಹೇಳಿ, ಆದರೆ ಮತ್ತೆ ಅವ್ರು ಕೇಳ್ತಿದ್ದಾರೆ ರೆಹಮತ್ತುಲ್ಲಾ ಅವರು, ನನಗೆ ವಾದ ಮಂಡಿಸೋದಕ್ಕೆ ಕಾಲಾವಕಾಶವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. 10 ದಿನಗಳ ಕಾಲಾವಕಾಶ ಕೊಡಿ ಅಂತ ಆಗಲೇ ಹೇಳಿದ್ರು ಅವರು, ಮತ್ತೆ ಕೇಳಿದ್ದಾರೆ, ಆದರೆ ಅವಕಾಶವನ್ನು ನೀಡಿಲ್ಲ ಹೈಕೋರ್ಟ್ನ 3-ಸದಸ್ಯ ಪೀಠ. ದೆಹಲಿಯಿಂದ ಹಿರಿಯ ವಕೀಲ ಎಎಂ ದಾರ್ ಈಗ ಬಂದಿರುವುದು, ಅವರು ವಾದವನ್ನು ಮಂಡನೆ ಮಾಡುತ್ತಿದ್ದಾರೆ. ವಾದ ಆರಂಭ ಆಗಿದೆ. ಒಟ್ಟಾರೆ ಈಗಾಗಲೇ ಅರ್ಜಿದಾರರ ಪರ ವಕೀಲರು ವಾದವನ್ನು ಮಂಡನೆ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅವರ ಬೇಡಿಕೆಗಳನ್ನು ಗಮನಿಸ್ತಾ ಇದ್ದೀವಿ. ನ್ಯಾಯಾಧೀಶರ ಮುಂದೆ, ಕೋರ್ಟ್ ಮುಂದೆ ಅವರು ಕೊಡ್ತಾ ಇರುವಂತಹ ಒಂದು ವಾದಗಳನ್ನು ಅಥವಾ ಅವರು ಮಾಡ್ತಾ ಇರುವಂತಹ ವಾದ ಪ್ರತಿವಾದಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಹೈಕೋರ್ಟ್ ವಿಚಾರಣೆ ಆರಂಭ ಆಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಸರ್ಕಾರದ ಆದೇಶದಿಂದಲೇ ವಿವಾದ ಆಗಿದೆ ಅನ್ನೋದನ್ನು ಎಎಂ ದಾರ್ ಈಗ ಹೇಳ್ತಾ ಇದ್ದಾರೆ. ದೆಹಲಿಯಿಂದ ಹಿರಿಯ ವಕೀಲರಾಗಿರುವಂತಹ ಎಎಂ ದಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅರ್ಜಿದಾರರ ಪರ ವಕೀಲರು. ಸರ್ಕಾರದ ಆದೇಶ ಇದೆಯಲ್ಲ, ಅದು ಸಂವಿಧಾನ ಬಾಹಿರ. ಅವರು ಈಗ ಸರ್ಕಾರದ ಆದೇಶ ಮತ್ತು ಹೈಕೋರ್ಟ್ನ ಮಧ್ಯಂತರ ಆದೇಶವನ್ನೇ ಪ್ರಶ್ನಿಸಿ ವಾದವನ್ನ ಮಾಡ್ತಿದ್ದಾರೆ. ನೀವು ಕೊಟ್ಟಿದ್ದೀರಲ್ಲ ಧಾರ್ಮಿಕ ಸೂಚಕಗಳನ್ನ ಹಾಕದೆ ಸಮವಸ್ತ್ರವನ್ನು ಧರಿಸಬೇಕು ಅಂತ ಹೇಳಿ, ಅದರ ಬಗ್ಗೆನೇ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಆದೇಶ ಅದು ಸಂವಿಧಾನ ಬಾಹಿರ. ಸರ್ಕಾರದ ಆದೇಶದಿಂದಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿವಾದ ಆಗಿರುವಂಥದ್ದು. ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು, ಆ ಸಮಿತಿ ಕೊಟ್ಟಂತಹ ಅಂಶಗಳು ನಿರ್ಧಾರಗಳಿಂದನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗೋದಕ್ಕೆ ಕಾರಣ ಆಗಿರೋದು. ಒಂದು ಕಾಲೇಜಿನಲ್ಲಿ ಆರಂಭ ಆದಂತಹ ಈ ಒಂದು ವಿಚಾರ ಇಡೀ ರಾಜ್ಯದಾದ್ಯಂತ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವಿವಾದಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೆ ಗುರಿ ಆಗುವ ಹಾಗೆ ಮಾಡಿತು ಅನ್ನೋದನ್ನು ಈಗ ಹಿರಿಯ ವಕೀಲರಾಗಿರುವಂತಹ ಎಎಂ ದಾರ್ ಅವರು ವಾದವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ. ಸರ್ಕಾರ ಕೊಟ್ಟಂತಹ ಆದೇಶದ ಬಗ್ಗೆ ಕೂಡ ಅವರು ಮಾತನಾಡ್ತಾರೆ. ಹೈಕೋರ್ಟ್ನ ಮಧ್ಯಂತರ ಆದೇಶವನ್ನು ಪ್ರಶ್ನಿಸಿ ಅವರು ಈ ಸಂದರ್ಭದಲ್ಲಿ ವಾದವನ್ನು ಮಾಡ್ತಾ ಇದ್ದಾರೆ. ಅವರ ವಾದ ಇಷ್ಟೇ, ಸರ್ಕಾರ ಈ ರೀತಿಯ ಆದೇಶ ಹೊರಡಿಸಬಾರ್ದಾಗಿತ್ತು, ಅದರಿಂದನೇ ಇಷ್ಟೆಲ್ಲ ಗಲಾಟೆಗಳು ಆಗೋದಕ್ಕೆ ಕಾರಣ ಆಗಿರೋದು. ಅರ್ಜಿದಾರರ ಪರ ವಕೀಲ ಎಎಂ ದಾರ್ ಅವರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಸರ್ಕಾರದ ಆದೇಶ ಮತ್ತು ಹೈಕೋರ್ಟ್ನ ಮಧ್ಯಂತರ ಆದೇಶವನ್ನು ಪ್ರಶ್ನಿಸಿ ಇಲ್ಲಿ ವಾದವನ್ನು ಮಾಡಲಾಗ್ತಾ ಇದೆ. ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಅಲ್ಲಿ ಮೆನ್ಷನ್ ಮಾಡಲಾಗ್ತಾ ಇದೆ. ಒಂದಷ್ಟು ಕೋರ್ಟ್ನ ಕೇಸ್ಗಳ ಬಗ್ಗೆ ಕೂಡ, ತೀರ್ಪುಗಳ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ಮೊದಲ ಪಿಎಲ್ ಅರ್ಜಿ ರಿಜೆಕ್ಟ್ ಆಗಿದೆ, ತಿರಸ್ಕಾರ ಆಗಿದೆ. ಯಾಕಂದ್ರೆ ಅದು
ರೂಲ್ಸ್ ಪ್ರಕಾರ ಆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ, ದಾಖಲೆಗಳನ್ನು ಕೊಟ್ಟಿಲ್ಲ ಅಂತ ಹೇಳಿ ರಹಮತುಲ್ಲಾ ಅವರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಅಲ್ಲಿ ವಾದವನ್ನು ಮಂಡನೆ ಮಾಡೋದಕ್ಕೆ ಅವರು ಹೇಳ್ತಾನೆ ಇದ್ದಾರೆ, ನನಗೊಂದಷ್ಟು 10 ದಿನಗಳ ಕಾಲ ಕೊಡಿ, ಅವಕಾಶ ಕೊಡಿ ಅಂತ ಹೇಳಿ ಮತ್ತೆ ಮತ್ತೆ ಅವರು ಅದೇ ಒಂದು ಕಾಲಾವಕಾಶವನ್ನು ಕೇಳ್ತಾರೆ. ಆದರೆ ಹೈಕೋರ್ಟ್ನ ತ್ರಿ ಸದಸ್ಯ ಪೀಠ ಅದನ್ನು ರಿಜೆಕ್ಟ್ ಮಾಡುತ್ತೆ, ಅವಕಾಶವನ್ನು ನೀಡಿಲ್ಲ. ಸರ್ಕಾರದ ಆದೇಶ ಮತ್ತು ಹೈಕೋರ್ಟ್ ಮಧ್ಯಂತರ ಆದೇಶವನ್ನ ಪ್ರಶ್ನಿಸಿ ಈಗ ಮತ್ತೊಬ್ಬ ಅರ್ಜಿದಾರರ ಪರವಾಗಿರುವಂತ ಹಿರಿಯ ವಕೀಲರಾಗಿರುವ ಎಎಂ ದಾರ್ ವಾದವನ್ನ ಆರಂಭ ಮಾಡಿದ್ದಾರೆ. ನಾನು ಪಿಯು ಕಾಲೇಜಿನ ವಿದ್ಯಾರ್ಥಿನಿಯರನ್ನ ಪ್ರತಿನಿಧಿಸುತ್ತಿದ್ದೇನೆ, ಹಿಜಾಬ್ ಇಲ್ಲದೆ ಕಾಲೇಜಿಗೆ ಹೋಗೋದಿಕ್ಕೂ ಆಗದ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾರೆ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರು, ನಿಮ್ಮ ಅರ್ಜಿ ಇದೆಯಲ್ಲ, ಆ ಅರ್ಜಿಯಲ್ಲಿ ಇದ್ರ ಬಗ್ಗೆ ಯಾವುದೇ ಮಾಹಿತಿನೇ ಇಲ್ವಲ್ಲ, ಯಾವುದೇ ರೀತಿಯಾದಂತಹ ಉಲ್ಲೇಖ ಇಲ್ಲಿ ಉಲ್ಲೇಖನೇ ಇಲ್ವಲ್ಲ ಇದರಲ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾರೆ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರು. ಏನು ನಿಮ್ಮ ಪ್ರಶ್ನೆ ಅಂತ ಕೇಳ್ತಾರೆ, ಪ್ರಶ್ನೆಯನ್ನು ಹೇಳಿ. ಆಗ ಇವರೊಂದಷ್ಟು ಉತ್ತರವನ್ನು ಕೊಡ್ತಾರೆ ವಕೀಲ ಎಎಂ ದಾರ್ ಅವರು. ನಾನು ಪಿ ಯು ಕಾಲೇಜಿನ ವಿದ್ಯಾರ್ಥಿನಿಯರನ್ನು ಪ್ರತಿನಿಧಿಸಿ ಈಗ ವಾದವನ್ನು ಮಂಡನೆ ಮಾಡ್ತಾ ಇದ್ದೇನೆ. ಹಿಜಾಬನ್ನು ಹಾಕೊಂಡು ಇಷ್ಟು ದಿನಗಳ ಕಾಲ ವಿದ್ಯಾರ್ಥಿಗಳು ಹೋಗ್ತಾ ಇದ್ರು, ಶಾಲೆಗಳಲ್ಲಿ ಪಾಠವನ್ನು ಕೇಳ್ತಾ ಇದ್ರು, ತರಗತಿಗಳು ನಡೀತಾ ಇತ್ತು. ಆದರೆ ಈಗ ಹಿಜಾಬ್ ಇಲ್ಲದೆ ಕಾಲೇಜಿಗೆ ಹೋಗೋದಿಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಗ ಪ್ರಶ್ನೆಯನ್ನು ಕೇಳೋದಕ್ಕೆ ಹೇಳ್ತಾರೆ, ನೀವು ಸಲ್ಲಿಸಿರುವ ಅರ್ಜಿಯಲ್ಲಿ ಬಗ್ಗೆ ಮಾಹಿತಿಯೇ ಇಲ್ಲ, ಉಲ್ಲೇಖನೇ ಇಲ್ಲ ಅಂತ ಕೇಳಿದಾಗ, ಯಾವ ಕಾಲೇಜಿನಲ್ಲಿ ಯಾವ ವಿದ್ಯಾರ್ಥಿ ಅನ್ನೋದ್ರ ಬಗ್ಗೆನೇ ಇಲ್ವಲ್ಲ, ನೀವು ಅರ್ಜಿದಾರರ ಪರವಾಗಿ ವಾದವನ್ನು ಮಂಡನೆ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದೀರಿ. ಯಾವ ವಿದ್ಯಾರ್ಥಿನಿಯ ಪರವಾಗಿ ನೀವು ಅರ್ಜಿಯನ್ನು ಈಗ ಅವರ ಪರವಾಗಿ ವಾದವನ್ನು ಮಂಡನೆ ಮಾಡ್ತಿದ್ದೀರಿ? ನೀವು ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿನೇ ಇಲ್ಲ, ಯಾವ ಕಾಲೇಜಿನಲ್ಲಿ ಯಾವ ವಿದ್ಯಾರ್ಥಿ ಅನ್ನೋ ಬಗ್ಗೆನೇ ಇಲ್ವಲ್ಲ. ಹೈಕೋರ್ಟ್ನಿಂದ ವಕೀಲ ಎಂ ದಾರ್ಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ನೀವು ಯಾವ ಕಾಲೇಜು ಅನ್ನೋದನ್ನೇ ಹೇಳಿಲ್ಲ, ಯಾವ ವಿದ್ಯಾರ್ಥಿಯ ಪರವಾಗಿ ನೀವು ವಾದವನ್ನು ಮಂಡನೆ ಮಾಡ್ತಿದ್ದೀರಿ ಅಂತ ಹೇಳಿಲ್ಲ, ನಿಮ್ಮ ಅರ್ಜಿಯಲ್ಲಿ ಅದರ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಈಗ ನ್ಯಾಯಮೂರ್ತಿಯಾಗಿರುವಂತಹ ಕೃಷ್ಣ ಎಸ್ ದೀಕ್ಷಿತ್ ಅವರು ಕೇಳ್ತಾರೆ. ಯಾವ ಕಾಲೇಜು ವಿದ್ಯಾರ್ಥಿಗಳನ್ನು ನೀವು ಪ್ರತಿನಿಧಿಸ್ತಿದ್ದೀರಾ ಈಗ ಪಿ ಯು ಸಿಯ ವಿದ್ಯಾರ್ಥಿಗಳ ಪರವಾಗಿ ಅಂತ ಹೇಳಿದಿರಿ, ಪಿ ಯು ಕಾಲೇಜಿನ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸ್ತೇನೆ ಅಂತ ಹೇಳಿದ್ದಾರೆ. ಅರ್ಜಿಯನ್ನು ವಜಾ ಮಾಡಿದೆ ತ್ರಿಸದಸ್ಯ ಪೀಠ. ಈ ಸಂದರ್ಭದಲ್ಲಿ ನೀವು ಹೇಳುತ್ತಿರುವಂತೆ ಯಾವ ಕಾಲೇಜಿನಲ್ಲಿ ನಿಮ್ಮನ್ನು ತಡೆಯಲಾಗಿದೆ ಅಂತ ಕೇಳಿದ್ದಾರೆ. ಎಎಂ ದಾರ್ ಅರ್ಜಿಯನ್ನು ಸಹ ವಜಾಗೊಳಿಸಿದೆ ಹೈಕೋರ್ಟ್. ಇಲ್ಲಿಗೆ ಎರಡು ಅರ್ಜಿಗಳು ತಿರಸ್ಕಾರಗೊಂಡಂಗಾಯ್ತು. ಈಗ ಮೊದಲ ಅರ್ಜಿ, ಈಗ ಮತ್ತೊಂದು ಅರ್ಜಿ, ಹೊಸದಾಗಿ ಅರ್ಜಿ ಸಲ್ಲಿಸಿ ಅಂತ ಹೇಳಿ ಸೂಚನೆಯನ್ನು ಕೋರ್ಟ್ ಕೊಟ್ಟಿದೆ. ಈಗ ಹೈಕೋರ್ಟ್ ಈಗ ನೀಡಿರುವಂಥದ್ದು ಎಎಂ ದಾರಾ ಅವರಿಗೂ ಕೂಡ ಅರ್ಜಿಯನ್ನು ಮತ್ತೊಮ್ಮೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೊಸದಾಗಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿ, ಅವರು ಮಾಡಿದಂತಹ ಅರ್ಜಿಯನ್ನು ಈಗ ತಿರಸ್ಕಾರ ಮಾಡಿದೆ ಹೈಕೋರ್ಟ್. ಅರ್ಜಿಯನ್ನು ವಜಾ ಮಾಡಿದೆ ತ್ರಿಸದಸ್ಯ ಪೀಠ. ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸೂಚನೆಯನ್ನು ನೀಡಿದ್ದಾರೆ. ಈಗ ಮತ್ತೊಮ್ಮೆ ನಿಯಮ ಪಾಲನೆಯ ಜೊತೆಗೆ ಅವಶ್ಯಕ ಮಾಹಿತಿಯ ಜೊತೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಈಗ ಹೈಕೋರ್ಟ್ ಕೊಟ್ಟಿದೆ. ಸೊ ಅಲ್ಲಿಗೆ ಇವತ್ತು ಎರಡು ಅರ್ಜಿಗಳು ತಿರಸ್ಕಾರಗೊಂಡ ಹಾಗೆ ಆಯಿತು. ಆದರೆ ವಿನೋದ್ ಕುಲಕರ್ಣಿ ಅವರ ಅರ್ಜಿಗೆ ವಾದ ಮಂಡನೆ ಮಾಡೋದಕ್ಕೆ ಅವಕಾಶ ಸಿಕ್ತು ಅವರಿಗೆ. ಅವರಿಗೂ ಒಂದಷ್ಟು ಅರ್ಜಿಯ ಒಂದು ವಾದ ಮಂಡನೆ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇತ್ತು. ಅವರು ನಾನು ದಾಖಲೆಗಳನ್ನು ಕೊಟ್ಟಿದ್ದೀನಿ, ರೂಲ್ಸ್ ಪ್ರಕಾರವಾಗಿಯೇ ನಾನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದೀನಿ ಅನ್ನೊಂದಷ್ಟು ದಾಖಲೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ವಾದ ಮಂಡನೆ ಮಾಡೋದಕ್ಕೆ ಅವಕಾಶವನ್ನು ನೀಡಿತು. ಆದರೆ ಈಗ ಎಎಂ ದಾರ್ ಅವರಿಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅಂದರೆ ಅವರು ಯಾವ್ಯಾವ ವಿಚಾರಗಳನ್ನು ತನ್ನ ಅರ್ಜಿಯಲ್ಲಿ ಸಲ್ಲಿಕೆ ಮಾಡಿದ್ರಲ್ಲ ಆ ರೀತಿಯ ಅಂಶಗಳು ಅಲ್ಲಿ ಇಲ್ಲ, ಅಥವಾ ಸರಿಯಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ. ಯಾರ ಪರವಾಗಿ ವಾದವನ್ನು ಮಂಡನೆ ಮಾಡ್ತಿದ್ದಾರೆ, ಯಾವ ಕಾಲೇಜಿನ ವಿದ್ಯಾರ್ಥಿ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅದ್ಯಾವುದು ಕೂಡ ಮೆನ್ಷನ್ ಮಾಡಿಲ್ಲ. ನೀವು ವಾದ ಮಂಡಿಸುವ ಅರ್ಜಿಯ ದಾಖಲೆಯನ್ನೇ ನೀಡಿಲ್ಲ, ನಿಮ್ಮ ಅರ್ಜಿಯನ್ನು ವಜಾ ಮಾಡ್ತಾ ಇದ್ದೇವೆ ಅಂತ ನೇರವಾಗಿ ನ್ಯಾಯಪೀಠ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ಎಎಂ ದಾರ್ ಅರ್ಜಿ ಹಿಂಪಡಿಬೇಕು ಅಂತ ಹೇಳಿ ಸಿಜೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ನಾಳೆ ಈ ಬಗ್ಗೆ ಸೂಕ್ತ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿ ನಿಯಮ ಪಾಲನೆಯ ಜೊತೆಗೆ ಅವಶ್ಯಕ ಮಾಹಿತಿಯ ಜೊತೆಗೆ ಅರ್ಜಿ ಸಲ್ಲಿಸಿ ಅಂತ ಹೇಳಿ ಅವಕಾಶವನ್ನು ಹೈಕೋರ್ಟ್ ಅವರಿಗೆ ಕೊಟ್ಟಿದೆ. ನಾಳೆ ಈ ಬಗ್ಗೆ ಸೂಕ್ತ ಪ್ರಮಾಣ ಪತ್ರವನ್ನು ಸಲ್ಲಿಸ್ತೇವೆ, ಅವಕಾಶ ಕೊಡಿ ಅಂತ ಹೇಳಿ ಹಿರಿಯ ವಕೀಲರಾಗಿರುವ ಎಎಂ ಧಾರ್ ಅವರು ಈಗಾಗಲೇ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ನಾನು ಯಾರ ಪರವಾಗಿ, ಯಾವ ಅರ್ಜಿದಾರರ ಪರವಾಗಿ ನಾನು ವಾದವನ್ನು ಮಂಡನೆ ಮಾಡ್ತೇನೆ, ಅವರ ಹೆಸರು ಮಾಹಿತಿ ನೀಡೋದಕ್ಕೆ ನಾನು ಮಿಸ್ ಮಾಡಿದ್ದೇನೆ ಅನ್ನೋದನ್ನು ಕೋರ್ಟ್ನ ಮುಂದೆ ಅವರು ಒಪ್ಪಿಕೊಳ್ತಾರೆ. ಹೌದು, ನಾನು ಅರ್ಜಿದಾರರ ಪರವಾಗಿ
ಯಾರು ಅರ್ಜಿದಾರರು ಅವರು ಯಾವ ಕಾಲೇಜು ಅದರ ಬಗ್ಗೆ ಯಾವುದೇ ರೀತಿ ಅಂತ ಮಾಹಿತಿ ಕೊಟ್ಟಿಲ್ಲ ನನ್ನ ಅರ್ಜಿಯಲ್ಲಿ ನೀ ವಾದ ಮಂಡಿಸುವ ಅರ್ಜಿಯ ದಾಖಲೆಯೇ ನೀಡಿಲ್ಲ ಅಂತ ಹೇಳಿ ಅರ್ಜಿಯನ್ನ ವಜಾ ಮಾಡಿದೆ ಈಗ ತ್ರಿಸದಸ್ಯ ಪೀಠ ಈ ಮೂಲಕ ನಾಳೆ ಮತ್ತೊಮ್ಮೆ ಅವರಿಗೆ ಪ್ರಮಾಣ ಪತ್ರ ಸಲ್ಲಿಸೋದಕ್ಕೆ ಅರ್ಜಿಯನ್ನ ಹಾಕೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ನಾಳೆ ಈ ಬಗ್ಗೆ ಸೂಕ್ತ ಪ್ರಮಾಣ ಪತ್ರವನ್ನ ಸಲ್ಲಿಸ್ತೇನೆ ಅವಕಾಶ ಕೊಡಿ ಅಂತ ಹೇಳಿ ಕೋರ್ಟ್ ಮುಂದೆ ಕೇಳಿದಾಗ ಕೋರ್ಟ್ ಅವರಿಗೆ ಅವಕಾಶವನ್ನ ಕೊಡುತ್ತೆ ಈಗ ಸರ್ಕಾರದ ಪರ ವಕೀಲರಾಗಿರುವಂತ ಎಜಿ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಂಡನೆ ಮಾಡುತ್ತಾ ಇದ್ದಾರೆ ಮಧ್ಯಂತರ ಒಂದಷ್ಟು ಅರ್ಜಿಗಳನ್ನು ಸಲ್ಲಿಕೆ ಮಾಡಲಾಗಿತ್ತು ಆ ಮಧ್ಯಂತರ ಅರ್ಜಿಗಳಿಗೂ ಕೂಡ ಅವಕಾಶವನ್ನ ನೀಡಿಲ್ಲ ಹೈಕೋರ್ಟ್ ಎಜಿ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಂಡನೆ ಮಾಡುತ್ತಾ ಇದ್ದಾರೆ ಆದರೆ ವಕೀಲ ಫಾರ್ಸತ್ರಿಂದ ಮತ್ತೊಮ್ಮೆ ವಾದ ಮಂಡನೆಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಆಗ ಹೈಕೋರ್ಟ್ ಹೇಳುತ್ತೆ ನಿಮಗೆ ಒಬ್ಬರಿಗೆ ಅವಕಾಶ ಕೊಟ್ಟರೆ ಎಲ್ಲರಿಗೂ ಕೊಡಬೇಕಾಗುತ್ತೆ ಅಂತ ಹೇಳಿ ಹೈಕೋರ್ಟ್ ಹೇಳುತ್ತೆ ಆಕ್ಷೇಪಣೆ ಸಲ್ಲಿಸಿರೋದಾಗಿ ಹೈಕೋರ್ಟ್ ಗೆ ಆ ಸಂದರ್ಭದಲ್ಲಿ ಸರ್ಕಾರದ ಪರ ಎಜಿ ಆಗಿರುವ ಪ್ರಭುಲಿಂಗ ನಾವದಗಿ ಅವರು ಮಾಹಿತಿಯನ್ನ ಕೊಡುತ್ತಾರೆ ನಾವು ಆಕ್ಷೇಪಣೆಯನ್ನ ಸಲ್ಲಿಸಿದ್ದೀವಿ ಅಂತ ಹೈಕೋರ್ಟ್ ಗೆ ಮಾಹಿತಿಯನ್ನ ನೀಡುತ್ತಾರೆ ಇನ್ನು ಹಿರಿಯ ವಕೀಲ ಸಜ್ಜನ್ ಪೂವಯ್ಯ ವಾದವನ್ನ ಮಂಡಿಸುತ್ತಾ ಇದ್ದು ಸರ್ಕಾರದ ಪರವಾಗಿ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಂಡನೆ ಮಾಡುತ್ತಾ ಇದ್ದಾರೆ ಸರ್ಕಾರದ ಪರ ಎಜಿ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಸಿರೋದಾಗಿ ಕೂಡ ಹೈಕೋರ್ಟ್ ಗೆ ಮಾಹಿತಿಯನ್ನ ಕೊಡುತ್ತಾರೆ ಪ್ರತಿದಿನ ಕೂಡ ವಿಚಾರಣೆ ನಡೆಯತಾ ಇರೋದನ್ನ ನಾವು ನೋಡ್ತಾ ಇದೀವಿ ಮಧ್ಯಾಹ್ನ 2:30 ಕ್ಕೆ ಆರಂಭ ಆಗುವಂತ ಈ ಒಂದು ವಿಚಾರಣೆ ಆಲ್ಮೋಸ್ಟ್ 5:30 ರ ವೇಳೆಗೆ ಮುಕ್ತಾಯ ಆಗುತ್ತೆ ಆನಂತರ ಮತ್ತೆ ಮರುದಿನಕ್ಕೆ ಈ ಒಂದು ವಿಚಾರಣೆಯನ್ನ ಮುಂದೂಡಲಾಗುತ್ತೆ ಸೋ ಮತ್ತೊಂದಷ್ಟು ಅರ್ಜಿಗಳ ಸಲ್ಲಿಕೆ ಆಗ್ತಾನೆ ಇರೋದನ್ನ ನಾವು ಗಮನಿಸಬಹುದು ಈ ವಿಚಾರದಲ್ಲಿ ಅರ್ಜಿಗಳು ಬೇರೆ ಬೇರೆ ರೀತಿಯ ಅರ್ಜಿಗಳ ಸಲ್ಲಿಕೆ ಆದ ಸಂದರ್ಭದಲ್ಲಿ ಆ ನಂತರ ವಕೀಲರಿಗೆ ಅವರಿಗೆ ವಾದ ಮಂಡನೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಇಮಿಡಿಯೇಟ್ ಆಗಿ ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ವಾದಗಳು ನಡೀತಾ ಇದೆ ಈಗ ಸರ್ಕಾರದ ಪರವಾಗಿ ನಾನು ವಾದವನ್ನ ಮಂಡಿಸೋದಿಲ್ಲ ಅಂತ ಹೇಳಿದ್ದಾರೆ ಎಜಿ ಪ್ರಭುಲಿಂಗ ನಾವದಗಿ ಅವರು ಹೇಳೋದು ಕಾಲೇಜು ತೆಗೆದುಕೊಂಡ ಕ್ರಮಗಳ ಬಗ್ಗೆ ನಾನು ಹೇಳಬೇಕಾಗಿದೆ ಎಜಿ ವಾದ ಮಂಡಿಸಿದ ಬಳಿಕ ಅಂದ್ರೆ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಂಡನೆ ಮಾಡಿದ ಬಳಿಕ ನಾನು ಮಾತನಾಡ್ತೇನೆ ಅಂತ ಹೇಳಿ ಈಗ ಪೂವಯ್ಯ ಅವರು ಹೇಳ್ತಾ ಇದ್ದಾರೆ ಸರ್ಕಾರದ ಪರವಾಗಿ ನಾನು ವಾದ ಮಂಡನೆ ಮಾಡೋದಿಲ್ಲ ಏನೇನು ಕ್ರಮ ತೆಗೆದುಕೊಂಡಿದೆ ಸರ್ಕಾರ ಕಾಲೇಜು ತೆಗೆದುಕೊಂಡಂತಹ ಕ್ರಮಗಳು ಏನೇನು ಸರ್ಕಾರದ ಪರವಾಗಿ ಅಲ್ಲ ಕಾಲೇಜು ತೆಗೆದುಕೊಂಡಂತಹ ಕ್ರಮಗಳು ಏನೇನು ಅನ್ನೋದ್ರ ಬಗ್ಗೆ ನಾನು ವಾದವನ್ನು ಮಂಡನೆ ಮಾಡ್ತೇನೆ ಎಜಿ ವಾದ ಮಂಡಿಸಲಿ ಆ ಬಳಿಕ ನಾನು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ಪೂವಯ್ಯ ಅವರು ಸರ್ಕಾರದ ಪರವಾಗಿ ನಾಳೆ ವಾದ ಮಂಡನೆಗೆ ಅವಕಾಶವನ್ನು ಕೇಳಿದ್ದಾರೆ ಎಜಿ ಪ್ರಭುಲಿಂಗ ನಾವದಗಿ ಅವರು ಮಧ್ಯಂತರ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಭಾಷ್ ಝಾ ಅವರು ಹೈಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಮಗೆ ಅರ್ಧ ಗಂಟೆಯಾದರೂ ವಾದಕ್ಕೆ ಅವಕಾಶ ಕೊಡಬೇಕು ಅಂತ ಕೋರಿಕೆಯನ್ನ ಇಟ್ಟಿದ್ದಾರೆ ನಾಳೆ ಪ್ರತಿವಾದ ಮಂಡಿಸೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಎಜಿ ಮನವಿಯನ್ನ ಮಾಡಿಕೊಂಡಿದ್ದಾರೆ
आग हाईकोर्ट केजी प्रभलिंग नावडगी कारण नादी अंत प्रश्न हाईकोर्ट न मुख्य न्यायाधीश सदस्य पीठ दिन कारण कथवा कारण कारण ना वाद मंडने अगर एक्सप्लेनेशन को टाइम हाईकोर्ट है वाद मंडने कारण विचार अब मनवरी आग निम्हे टाइम को आग नहीं टाइम कहते हैं हाईकोर्ट सरकार एजी प्रभलिंग नावदी के हाईकोर्ट यह रीतिया प्रश्न विचार सुभाष झा त्री सदस्य पीठ के मनवियन साकु दाखले नत्र दयवशी एजी हेल्तर प्रभलिंगन अवडगीवर वाद मंडने नावकाश को एजी वाद मंडने ना वादी अंत हिरीय कॉर्ट के शासक पर वकील हूवय्य हाईकोर्टल हिजाब अर्जी विचारण नड़ीता है अर्जी विचारण नड़ीता है मत कड़े अर्जी के तिस्कार है कि अर्जी ना सलोदेसदे अर्जी सलीके एजी वाद मंडने नान अड्डीपड़ोद सीजे हेल्तारे प्रभलिंग नावदगी मनवी के सरकार आदेश बदलिसबेकिद्रे कालावकाश केळि एजी प्रभलिंग नावदगी वाद मंडिसलु हाईकोर्ट सूचनेयन्न कोडुत्ते वाद मंडने माडलु केल निमिषगळ टाइम अन्नु ई संदर्भदल्लि केळिदारे एजी प्रभलिंग नावदगी अवरु सरकारद पर वकीलरवरु निमगे सरकारदल्लि आदेशदल्लि एनादरू बदलिसबेका अदक्के कालावकाशवन्न केळि अंत हेळ्तारे हाईकोर्ट आलरेडी सूचने को ना ना बे वाद मंडने अंत एजी प्रभलिंग नावल नावदगी अदे कोर्ट है वाद मंडने अंत हाईकोर्ट सूचन है वाद मंडने केलवु निमिष टाइम सदर्भली एजी प्रभलिंग नावदगी केल्तारे वाद प्रतिवाद बहुत जोर नड़ीता ना गमनस्तावी इवत आलमोस्ट नाकु अर्जदार पर वकील वादव मंडने अदरल अर्जी रिजेक्ट आयु पी एल रिजेक्ट आयु किलवे ना मत अर्जी सलोदेवकाशवानु सरकार परवा वकील एजी ना प्रभुलिंग नावदगी नानीवत वाद मंडने अंत आग नाले मार्तिनी अंत कारण कोडी अंत हाईकोर्ट केळुत्ते सरकार आदेश इदेयल्ल अदन्न बदलिसबेकिद्रे कालावकाशवन्न केळि नीवु अंत एजी प्रभलिंग नावदगिगे वाद मंडिसलु हाईकोर्ट सूचने कोट्टिदे वाद मंडने माडलु केल निमिषगळ टाइम अंत केळिदारे एजी
ತನ್ನ ಅರ್ಜಿಯ ಬಗ್ಗೆ ಮತ್ತೊಮ್ಮೆ ಸಬ್ ಮಿಷನ್ ಗೆ ಬಂದಿದ್ದಾರೆ ರಹಮತ್ತುಲ್ಲಾ ಕುತ್ವಾಲ್ ಅವರು ಅವರು ಮತ್ತೆ ಕೇಳ್ತಾರೆ ಅವಕಾಶವನ್ನ ನನಗೆ ವಾದವನ್ನ ಮಂಡನೆ ಮಾಡೋದಿಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಕೇಳ್ತಾರೆ ವಾದ ಪ್ರತಿವಾದಗಳು ನಡೆಯತಾ ಇದೆ ಅರ್ಜಿದಾರರ ಪರವಾಗಿ ಇವತ್ತು 2 ರಿಂದ 3 ವಕೀಲರು ವಾದವನ್ನ ಮಂಡನೆ ಮಾಡಿದ್ರು ಸರ್ಕಾರದ ಪರ ವಕೀಲರಾಗಿರುವಂತ ಎಜಿ ಪ್ರಭುಲಿಂಗ ನಾವದಗಿ ಅವರಿಗೆ ವಾದವನ್ನ ಮಂಡನೆ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ನಾನು ಇವತ್ತು ಸದ್ಯಕ್ಕೆ ಮಾಡೋದಿಲ್ಲ ನಾಳೆ ಕೊಡಿ ಅಂತ ಕೇಳಿದಾಗ ಇವತ್ತು ಏನು ಸಮಸ್ಯೆ ಕೇಳಿದಾಗ ಒಂದು ಅರ್ಧ ಗಂಟೆಗಳ ಕಾಲ ಅವಕಾಶ ಕೊಡಿ ಅಂತ ಹೇಳ್ತಾರೆ ಆನಂತರ ಸಜ್ಜನ್ ಪೂವಯ್ಯ ಅವರು ಹೇಳ್ತಾರೆ ಮೊದಲು ಸರ್ಕಾರದ ಪರವಾಗಿ ಅವರು ವಾದ ಮಂಡನೆ ಮಾಡ್ಲಿ ನಾನು ಈಗ ಕಾಲೇಜುಗಳಲ್ಲಿ ಏನೇನು ಕ್ರಮ ಕೈಗೊಂಡಿದಾರಲ್ಲ ಅದರ ಬಗ್ಗೆ ನಾನು ವಾದ ಮಂಡನೆ ಮಾಡ್ತೇನೆ ಪ್ರಭುಲಿಂಗ ನಾವದಗಿ ಆದ ನಂತರ ಅಂತ ಹೇಳ್ತಾರೆ ಆದರೆ ಈಗ ಒಂದಷ್ಟು ಜನ ಮತ್ತು ಅರ್ಜಿಯನ್ನು ಸಲ್ಲಿಕೆ ಮಾಡುತ್ತಿದ್ದಾರೆ ತನ್ನ ಅರ್ಜಿಯ ವಜಾ ಬಗ್ಗೆ ಮತ್ತೊಮ್ಮೆ ಸಬ್ಮಿಷನ್ ಗೆ ಬಂದ ರಹಮತ್ತುಲ್ಲಾ ಕೊತ್ವಾಲ್ ಅವರು ಯಾಕೆ ರಿಜೆಕ್ಟ್ ಆಯ್ತು ಅನ್ನೋದನ್ನ ಕೂಡ ಅಲ್ಲಿ ನೋಡುವಂತ ಪ್ರಯತ್ನ ಮಾಡುತ್ತಿದ್ದಾರೆ ಸೋ ಏನು ಆಗಬಹುದು ಈಗ ವಾದ ಪ್ರತಿವಾದಗಳು ನಡೆಯತಾ ಇದೆ ಬಹಳ ನಿರೀಕ್ಷೆ ಇದೆ ಈ ಪ್ರಕರಣದಲ್ಲಿ ಯಾವ ರೀತಿ ತೀರ್ಪು ಹೊರಬೀಳುತ್ತೆ ಅನ್ನುವಂತ ನಿರೀಕ್ಷೆ ಇದೆ ಪ್ರತಿದಿನ ವಾದ ಪ್ರತಿವಾದಗಳು ನಡೆಯತಾ ಇದೆ ಅರ್ಜಿದಾರರ ಪರವಾಗಿ ವಾದಗಳು ದಿನಗಳಿಂದ ಕೂಡ ನಡೆಯತಾ ಇರೋದನ್ನ ನಾವು ಗಮನಿಸುತ್ತಾ ಇದ್ದೀವಿ ಈಗ ಅರ್ಧ ಗಂಟೆಗಳ ಕಾಲ ಕಾಲಾವಕಾಶ ಕೊಡಿ ಅಂತ ಹೇಳಲಾಗಿದೆ ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಈಗ 2:30 ಇಂದ 3:40 ರವರೆಗೂ ವಿಚಾರಣೆಯನ್ನ ಮಾಡಲಾಯಿತು ಅನೇಕರು ಅನೇಕ ವಕೀಲರು ಅರ್ಜಿದಾರರ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ದಾರೆ ಒಂದಷ್ಟು ಅಂಶಗಳನ್ನು ಕೇಳಿದ್ದಾರೆ ಮಧ್ಯಂತರ ಆದೇಶವನ್ನ ಹೊರಡಿಸಬೇಕು ಅಂತ ಹೇಳಿದ್ರು ಆದರೆ ಈಗ ಮಧ್ಯಂತರ ಆದೇಶ ಇಲ್ಲ ಅರ್ಜಿಯ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ ಇವತ್ತು 2:30 ಇಂದ ಇಷ್ಟು ಹೊತ್ತರವರೆಗೂ ಕೂಡ ಅರ್ಜಿಯ ವಿಚಾರಣೆ ನಡೆಯಿತು ಅನೇಕ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು ಪ್ರತಿವಾದ ನಡೆಯಿತು ಸರ್ಕಾರದ ಪರ ವಕೀಲರಿಗೆ ವಾದ ಮಂಡನೆ ಮಾಡೋಕೆ ಅವಕಾಶ ಕೊಟ್ಟಾಗ ಅವರು ನಾಳೆ ಮಂಡನೆ ಮಾಡ್ತೀನಿ ಅಥವಾ ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಕೇಳಿದ್ರು ಸೋ ಈ ಎಲ್ಲಾ ವಿಚಾರಗಳನ್ನು ನೋಡಿ ಈಗ ಕೋರ್ಟ್ ನಾಳೆ ಮಧ್ಯಾಹ್ನ 2:30 ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಅರ್ಜಿಯ ವಿಚಾರಣೆಯನ್ನ ಈಗ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ ಸಮಯ ಸೇಮ್ ಮಧ್ಯಾಹ್ನ 2:30 ಕ್ಕೆ ಅರ್ಜಿಯ ವಿಚಾರಣೆ ನಡೆಯುತ್ತೆ ನಾಳೆ ಕೂಡ ನಾಳೆ ಸರ್ಕಾರದ ಪರ ವಕೀಲ ಎಜಿ ಪ್ರಭುಲಿಂಗ ನಾವದಗಿ ಅವರು ಪ್ರತಿವಾದವನ್ನ ಮಂಡಿಸಲಿದ್ದಾರೆ ಇಲ್ಲಿ ಇಷ್ಟು ದಿನಗಳ ಕಾಲ ಅರ್ಜಿದಾರರ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು ನಾಳೆ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆದಂತ ಸಂದರ್ಭದಲ್ಲಿ ನಾಳೆ ಸರ್ಕಾರದ ಪರ ವಕೀಲರಾಗಿರುವಂತ ಎಜಿ ಪ್ರಭುಲಿಂಗ ನಾವದಗಿ ಪ್ರತಿವಾದವನ್ನ ಮಂಡನೆ ಮಾಡುತ್ತಾರೆ ಮಧ್ಯಾಹ್ನ 2:30 ಕ್ಕೆ ಎಜಿ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಂಡನೆ ಮಾಡಲಿದ್ದು ಸರ್ಕಾರದ ಪರ ವಕೀಲರ ವಾದ ನಾಳೆ ನಡೆಯುತ್ತೆ ಈಗಾಗಲೇ ಅರ್ಜಿದಾರರ ಪರ ವಕೀಲರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸಾಕಷ್ಟು ಕೋರ್ಟ್ಗಳ ತೀರ್ಪನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಾಕಷ್ಟು ಕೇಸ್ಗಳನ್ನು ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಇವತ್ತು ಕೂಡ ಒಂದಷ್ಟು ವಿಚಾರಗಳು ಹೊರಬಂತು ಆದರೆ 2 ಪಿಎಲ್ ಇವತ್ತು ಅಲ್ಲಿ ರಿಜೆಕ್ಟ್ ಆಯಿತು ನಾಳೆ 1 ಪಿಎಲ್ ಅನ್ನು ಅದಕ್ಕೆ ಸಂಬಂಧಪಟ್ಟಾಗಿ ಹೊಸದಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಎಂ ಭಾರ ಅವರಿಗೆ ಸೋ ನಾಳೆ ಅವರು ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಆಗ ಅವರಿಗೆ ವಾದ ಮಂಡನೆಗೆ ಅವಕಾಶ ಇದೆ ಆದರೆ ರಹಮತ್ತುಲ್ಲಾ ಅವರಿಗೆ ಅವಕಾಶ ಇಲ್ಲ ಕಾಲಾವಕಾಶ ಕೇಳಿದ್ರೆ ಅವರು 10 ದಿನಗಳ ಕಾಲ ಕೊಡಿ ಅಂತ ಹೇಳಿ ಅದಕ್ಕೆ ಕೋರ್ಟ್ ಅವಕಾಶವನ್ನು ಕೊಡಲಿಲ್ಲ ಸೋ ಈಗ ಸರ್ಕಾರದ ಪರವಾಗಿ ಎಜಿ ಪ್ರಭುಲಿಂಗ ನಾವದಗಿ ಅವರು ವಾದವನ್ನು ಮಂಡನೆ ಮಾಡೋದಕ್ಕೆ ಸಮಯವನ್ನು ಕೇಳಿದ ಹಿನ್ನೆಲೆಯಲ್ಲಿ ಈ ಒಂದು ಅರ್ಜಿಯ ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ ನಾಳೆ ಮಧ್ಯಾಹ್ನ 2:30 ಕ್ಕೆ ಎಜಿ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಂಡನೆ ಮಾಡಲಿದ್ದಾರೆ ಸರ್ಕಾರದ ಪರವಾಗಿ ಇವರು ವಾದವನ್ನ ಮಂಡನೆ ಮಾಡಲಿದ್ದಾರೆ ಏನಾಯಿತು ಯಾವ ರೀತಿಯಾಗಿ ಗಲಾಟೆ ಆರಂಭ ಆಯಿತು ಏನಾಗಿದೆ ಸಮಸ್ತದ ವಿಚಾರ ನಡೆದಂತ ಘಟನೆಗಳು ಏನೇನು ಯಾಕೆ ಸರ್ಕಾರ ಆ ರೀತಿಯಾದ ಒಂದು ನಿಯಮವನ್ನು ಮಾಡಬೇಕಾಯಿತು ಆದೇಶವನ್ನು ಹೊರಡಿಸಬೇಕಾಯಿತು ಸಮಿತಿ ಕೈಗೊಂಡಂತಹ ನಿರ್ಧಾರಗಳು ಏನೇನು ಯಾಕೆ ಕೊಡಬಾರದು ಹಿಜಾಬ್ ಅನ್ನು ಹಾಕೋದಿಕ್ಕೆ ಸಮವಸ್ತ್ರ ಅಂದ ಸಂದರ್ಭದಲ್ಲಿ ಯಾಕೆ ಈ ಒಂದು ಹಿಜಾಬ್ನ ಗಲಾಟೆ ಆಯಿತು ಇವೆಲ್ಲದರ ಬಗ್ಗೆ ನಾಳೆ ದಾಖಲೆಗಳ ಸಮೇತವಾಗಿ ಪ್ರತಿವಾದವನ್ನ ಮಂಡನೆ ಮಾಡಲಿದ್ದಾರೆ ಎಜಿ ಪ್ರಭುಲಿಂಗ ನಾವದಗಿ ಸರ್ಕಾರದ ಪರ ವಕೀಲರು ನಾಳೆ 2:30 ಕ್ಕೆ ಎಜಿ ಪ್ರಭುಲಿಂಗ ನಾವದಗಿ ಅವರು ವಾದವನ್ನ ಮಂಡನೆ ಮಾಡಲಿದ್ದಾರೆ ಪ್ರತಿದಿನ ಕೂಡ ನಿಮಗೆ ಗೊತ್ತಿದೆ ಮಧ್ಯಾಹ್ನ 2:30 ಕ್ಕೆ ವಿಚಾರಣೆ ಆರಂಭ ಆಗುತ್ತೆ ಆಲ್ಮೋಸ್ಟ್ 5 ದಿನಗಳ ಕಾಲ ನಾವು ನೋಡಿದ್ವಿ ಇವತ್ತು 5ನೇ ದಿನ ಆಲ್ಮೋಸ್ಟ್ 5:30 ರವರೆಗೂ ಕೂಡ ವಿಚಾರಣೆ ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು ಇವತ್ತು ಈಗ ಈ ವಿಚಾರಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲಾಗಿದೆ ನಾಳೆ ಮಧ್ಯಾಹ್ನ 2:30 ಕ್ಕೆ ಮತ್ತೆ ವಿಚಾರಣೆ ಮುಂದೂಡಿಕೆ ಆಗಿದೆ ನಾಳೆ ಮಧ್ಯಾಹ್ನ 2:30 ಕ್ಕೆ ಎಜಿ ಪ್ರಭುಲಿಂಗ ನಾವಡಗಿ ಅವರು ವಾದವನ್ನು ಮಂಡನೆ ಮಾಡ್ತಾರೆ
ಒಂದಸಲ ಇವತ್ತಿನ ವಿಚಾರಣೆ ಹೇಗೆ ಆರಂಭ ಆಯ್ತು ಏನೇನ ಆಯ್ತು ಅನ್ನೋದನ್ನ ರೀಕಾಲ್ ಮಾಡ್ತಾ ಹೋಗೋದಾದ್ರೆ ಆದಿತ್ಯನವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆದ್ರೆ ಆ ಒಂದು ಅರ್ಜಿಯನ್ನ ರಿಜೆಕ್ಟ್ ಮಾಡಲಾಯಿತು ಆ ನಂತರ ಮಧ್ಯಂತರ ಅರ್ಜಿಗಳ ವಿಚಾರಣೆಗೆ ಅರ್ಜಿದಾರರ ಪರ ವಕೀಲರು ಮನವಿಯನ್ನ ಮಾಡ್ಕೊಂಡ್ರು 10 ದಿನಗಳ ಕಾಲ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು ಕಾಲಾವಕಾಶ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಸಿಜೆ ಇನ್ನೂ 4 ಅರ್ಜಿಗಳ ಬಾಕಿ ಇದೆ ಅಂತ ಹೇಳಿದ್ರು ನಮಗೆ ನಿಮ್ಮ ವಾದ ಮಂಡನೆ ಅಗತ್ಯನಾದರೂ ಬೇಕು ಅಂತ ಕಂಡುಬಂದ್ರೆ ನಾನು ಆಗ ಕೇಳ್ತೇವೆ ಅಂತ ಹೇಳಿದ್ರು ಸೋ ಮಧ್ಯಂತರ ಅರ್ಜಿಗಳ ವಿಚಾರಣೆಗೆ ಹಿರಿಯ ವಕೀಲ ಆದಿತ್ಯ ಸೋಂದಿ ಮನವಿಯನ್ನ ಮಾಡ್ಕೊಂಡಾಗ ಅದಕ್ಕೆ ಅವಕಾಶ ಸಿಗಲಿಲ್ಲ ಮೊದಲಿಗೆ ಅರ್ಜಿದಾರರಿಗೆ ಅವಕಾಶವನ್ನ ಕೊಡ್ತೇವೆ ಅವಶ್ಯಕತೆ ಬಿದ್ರೆ ಮಧ್ಯಂತರ ಅರ್ಜಿದಾರರ ವಾದವನ್ನ ಮಂಡನೆ ಮಾಡೋದಕ್ಕೆ ನಾವು ಅವಕಾಶವನ್ನ ನೀಡ್ತೇವೆ ಸದ್ಯಕ್ಕಿಲ್ಲ ಅನ್ನೋದನ್ನ ಮಧ್ಯಂತರ ಅರ್ಜಿದಾರರಿಗೆ ಅವಕಾಶ ಇಲ್ಲ ಅನ್ನೋದನ್ನ ಕೋರ್ಟ್ ಹೇಳುತ್ತೆ ಹಲವು ಮಧ್ಯಂತರ ಅರ್ಜಿಗಳು ಸಲ್ಲಿಕೆಯಾಗಿದೆ ಇನ್ನು ಎಷ್ಟು ದಿನ ಈ ಪ್ರಕರಣದ ವಿಚಾರಣೆ ನಡೆಸೋದಿಕ್ಕೆ ಸಾಧ್ಯ ಅಂತ ಸಿಜಾಗ ಪ್ರಶ್ನೆಯನ್ನು ಕೇಳ್ತಾರೆ ರಹಮತ್ತಲ್ಲ ಅವರು ಪಿಐಎಲ್ ಅನ್ನು ಸಲ್ಲಿಕೆ ಮಾಡಿದ್ರು ಸರ್ಕಾರ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಧಾರ್ಮಿಕ ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಅಂತ ಹೇಳಿದ್ರು ಆದರೆ ಅವರ ಪಿಐಎಲ್ ಅಲ್ಲಿ ರಿಜೆಕ್ಟ್ ಆಗಿದೆ ನಾಳೆ ಮಧ್ಯಾಹ್ನ 2:30 ಕ್ಕೆ ಈ ಒಂದು ಅರ್ಜಿಯ ವಿಚಾರಣೆ ಮತ್ತೆ ನಡೆಯಲಿದೆ ಸರ್ಕಾರದ ಪರವಾಗಿ ವಕೀಲರಾಗಿರುವಂತ ಎಜಿ ಪ್ರಭಲಿಂಗ ನಾವದಗಿ ಅವರು ನಾಳೆ ವಾದವನ್ನ ಮಂಡನೆ ಮಾಡಲಿದ್ದಾರೆ ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ